ಅವ್ರು ಇಂಗ್ಲೀಷು ಹೇಳುದು, ನಾನು ತ ಹಂಗ್ ಹೇಳುದು ಅಂದ್ರೆ ಇಂಗ್ಲೀಷ್ ಭಾಷೆ. ಮುಖ್ಯ ಚೂರಯ ತೇಜೋವಾರಿ ಸರ್ಗೋಮೃಷ ಸತ್ಯಂ ಪರಂ ಧೀಮಹಿ ಜನ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮಚ್ಛರಾಣ ದಾಪತ್ರಯೋನ್ಮೂಲನ ಶ್ರೀಮದ್ಭಾಗವತೆ ಮಹಾಮುನಿ ಕಿಂಬಾಪರೈರೀಶ್ವರ ಸದ್ಯೋ ಹೃದ್ಯವರುಜ್ಯತೆ ನಿಗಮ ಕಲ್ಪತರೋರ್ಗಲಿತಂ ಫಲಂ ಯುಗಂ ಭಾದಂ ಸದ್ರವದಯುತಂ ದ್ವೈಪಾಯನೋ ವಿರಹ ಕಾತರಾಜುಹಾವಾಭೂತ ಹೃದಯ ಶ್ರೀಕೃಷ್ಣ ಪರಮಾತ್ಮನೇ ನಮಃ. ತಿಬತ ಭಾಗವತಂ ರಸಮಾಲಯಂ, ಎರಡರ್ಥ ಹೇಳಿದ್ವಿ, ಜ್ಞಾಪಕ ಇದೆಯಾ? ತಿಬತ ಭಾಗವತಂ ರಸಮಾಲಯಂ ಏನರ್ಥ? ಕುಡಿಯೋಣ, ತಿಬತ ಕುಡಿಯಿರಿ ರಸವನ್ನ. ಮಾಲಯ ಅಂದ್ರೆ ಆಲಯ ಶ್ರೇಷ್ಠ. ಏನು ಯಾವ ಭಾಷೆ ಅದು? ಆಲಯ ಮನೆ, ಇನ್ನೊಂದು ಆ ಲಯ, ಲಯ ಸಾಯುವರೆಗೂ. ಲಯ ಅಂದ್ರೆ ಭಾಗವತ ರಸವನ್ನು ಸಾಯುವರೆಗೂ ಕುಡಿತಾ ಇರಿ. ಒಂದು ಭಾಗವತದ ರಸದ ಮನೆ, ಅದು ರಸದ ಮನೆಯಾಗಿರ್ತಕ್ಕಂತಹ ಕುಡಿಯಿರಿ. ಇದು ಸಹ ಈ ಐದನೇ ಸ್ಕಂದದ 11ನೇ ಅಧ್ಯಾಯದಲ್ಲಿ ನಿನ್ನೆ ಒಂದು 4 ಶ್ಲೋಕ ಉಳಿಸಿದ್ದೀವಿ, 4-5 ಶ್ಲೋಕ ಉಳಿಸಿದ್ದೀವಿ. ಅದನ್ನು ಹೇಳ್ಕೊಂಡು ಮುಂದಕ್ಕೆ 12ನೇ ಅಧ್ಯಾಯ ಓದೋಣ. ಏನಾಗಿದೆ? ರಹುಗಣನಿಗೆ ಆ ಬ್ರಾಹ್ಮಣ ಜಡಭರತ ಉಪದೇಶ ಮಾಡ್ಕೊಂಡು ಬರ್ತಾ ಇದ್ದಾನೆ. ಈ ಜೀವನಿಗೆ ಉಪಾಧಿಯಾಗಿರ್ತಕ್ಕಂತಹ ಮನಸ್ಸು ನೂರಾರು ವೃತ್ತಿಗಳಿಂದ ಕೂಡ್ಕೊಂಡು ನಾನಾ ತರಹ ಚೇಷ್ಟೆ ಮಾಡಿ ಅವನಿಗೆ ಈ ಸಂಸಾರ ಬಂಧನಕ್ಕೆ ಕಾರಣವಾಗುತ್ತೆ. ಯಾವಾಗ ಶುದ್ಧವಾದಂತಹ ಇದನ್ನ ಕಾಣ್ತಾನೋ, ಕ್ಷೇತ್ರಜ್ಞನ ಕಾಣ್ತಾನೋ, ಆವಾಗ ಆಕರ್ಷವಾದ ಪರಮಾತ್ಮನಿಗೆ ಸಂಸಾರ ಬಂಧ ಇರಲ್ಲ, ಅದು ಮೀರಿದವನಾಗ್ತಾನೆ. ಅವನಿಗೆ ಕ್ಷೇತ್ರಜ್ಞ, ಆತ್ಮ, ಪುರುಷ, ಪುರಾಣ ಅಂತ ಹೇಳಿ ಈ ರೀತಿಯಾಗಿ ಅನೇಕ ಹೆಸರುಂಟು. ಸಾಕ್ಷಾತ್ ಸ್ವಯಂ ಜ್ಯೋತಿ ಆಗಿರ್ತಕ್ಕವನು, ಅಜನು ಮತ್ತು ಪರೇಶನು, ಹೆಚ್ಚಿನ ಪರರಿಗೆಲ್ಲ ಈಶನು, ಬ್ರಹ್ಮಾದಿಗಳಿಗೆಲ್ಲ ಒಡೆಯನಾಗಿರ್ತಕ್ಕವನು, ನಾರಾಯಣನಂತಹ ನಾರಾಯಣನಾಗಿರ್ತಕ್ಕವನು, ಭಗವಂತನಾದ ವಾಸುದೇವನು ತನ್ನ ಮಾಯೆಯಿಂದ ಸ್ವಾತ್ಮನೇ ಅವಧೀಯಮಾನ, ತನ್ನಲ್ಲಿಯೇ ಇದೆಲ್ಲವನು ಇಷ್ಟವನಾಗಿದ್ದಾನೆ, ತನ್ನ ಅಧೀನ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ದಾನೆ. ಇವತ್ತಿನ ಶ್ಲೋಕ ಯಥಾ ನಿಲಹ ಯಥಾ ನಿಲಸ್ಥಾವರ ಜಂಗಮಾನಾಂ ಆತ್ಮಾ ಸ್ವರೂಪೇಣ ನಿವಿಷ್ಟ ಈಶೇತ್ ಏವಂ ಪರೋ ಭಗವಾನ್ ವಾಸುದೇವಃ ಕ್ಷೇತ್ರಜ್ಞ ಆತ್ಮೇದಮನುಪ್ರವಿಷ್ಟಃ. ಅಲ್ಲಿಲ್ಲ ಅಂದ್ರೆ ಇದು ವಾಯು ದೇವತೆ, ಇದು ಪ್ರಾಣ ದೇವತೆ ಅಂತಬೇಕು. ಪ್ರಾಣ ವಾಯು ಒಂದೇ. ಹೇಗೆ ಪ್ರಾಣ ದೇವತೆಯು ಸ್ಥಾವಜಂಗಮಕ್ಕೆಲ್ಲ ಆತ್ಮ ಆಗಿದ್ದು, ಪ್ರಾಣ ದೇವತೆ ಯಾವ ಗಿಡವೂ ಇಲ್ಲ, ಮರವೂ ಇಲ್ಲ, ಬಳ್ಳಿ ಇಲ್ಲ, ಯಾವ ಪ್ರಾಣಿಗೂ ಪಶು ಪ್ರಾಣನೇ ತಾನು ಎಲ್ಲ ಹೊಂದ್ಕೊಂಡಿರೋದು. ಹೇಗೆ ಪ್ರಾಣ ದೇವತೆಯು ಸಾವಜಂಗಕ್ಕೆಲ್ಲ ಆತ್ಮ ಇದಾನೋ, ಆತ್ಮಸ್ವರೂಪದಿಂದ ನಿವಿಷ್ಟ ಹೊಕ್ಕಿದವನಾಗಿ, ಏಕೋ ದೇವೋ ಬಹುಧ ನಿವಿಷ್ಟ ಅದೇ ಬಂದ್ಬಿಡಿದ್ದಾರೆ. ಏಕೋ ದೇವ ಕಹ ಪ್ರಾಣದೇವ, ಅಲ್ಲಿ ಭರ್ತಾಸನ್ ಪ್ರಾಣದೇವ ವಿಚಾರ. ಆ ಒಬ್ಬನೇ ನಿವಿಷ್ಟ, ಬಹು ಅನೇಕ ರೂಪದಿಂದ ಹೊಕ್ಕಿ, ಗಿಡಮರ ಬಳ್ಳಿಗಳೆಲ್ಲ ಹೊಕ್ಕಿದ್ದಾನೆ, ಸೇರ್ಕೊಂಡಿದ್ದಾನೆ. ಯಾವ ರೀತಿ ಪ್ರಾಣದೇವತೆ ಸಮಸ್ತ ಸ್ಥಾವಜಂಗಮೆಲ್ಲ ಹೊಕ್ಕಿಬಿಟ್ಟು ಪ್ರಾಣದಿಂದಲೇ ಪ್ರಾಣವಂತವಾಗಿ ಬದುಕೊಂಡು ಎಲ್ಲರೂ ಚೇಷ್ಟೆ ಮಾಡಿದ್ದಾರೋ, ಇನ್ನೂ ಹೇಳದಂತೆ ಪ್ರಾಣಕ್ಕೂ ಪ್ರಾಣನಾಗಿರುವಂತಹ ಪರಮಾತ್ಮನು, ಆ ಭಗವಂತನಾದ ವಾಸುದೇವನು, ಅವನೇ ಕ್ಷೇತ್ರಜ್ಞನು, ಅವನೇ ಪ್ರಾಣನಿಗೂ ಆತ್ಮ, ಜಗತ್ತಿಗೂ ಆತ್ಮ, ಸರ್ವಕ್ಕೂ ಆತ್ಮ, ಅವನೇ ಅನುಪ್ರವಿಷ್ಟ, ಇದೆಲ್ಲವನ್ನು ಹಕ್ಕಿರುವನು. ಇವಾಗ ಪ್ರಾಣನಿಗಿಂತಲೂ ಪ್ರಾಣಸ ಪ್ರಾಣ, ಪ್ರಾಣಕ್ಕೂ ಪ್ರಾಣನಾಗಿರ್ತಕ್ಕವನು ಪರಮಾತ್ಮ. ಅವನು ಹೊಕ್ಕಿಬಿಟ್ಟು ಎಲ್ಲಕ್ಕೂ ಅಸ್ತಿತ್ವ ಮೊದಲುಗೊಂಡು ಇರುವಿಕೆಯು ಪರಮಾತ್ಮದ. ಇದೇ ಕುರ್ಚಿ ಅನ್ನೋದು ಯಾವ್ದ್ರಿಂದ? ಇರುವಿಕೆ ಯಾರಲ್ವ? ಪರಮಾತ್ಮ. ಚಾಪೆ ಇದೆ, ಪುಸ್ತಕ ಇದೆ, ಆ ಇರುವಿಕೆ ಅಂದ್ರೆ ಪರಮಾತ್ಮಂದು.
ಹೀಗೆ ಗಡಿಗೆಯಲ್ಲಿರುವ ಮಣ್ಣು ಅನ್ನೋದು ಇದು ಗಡಿಗೆದಲ್ವೋ, ಗಡಿಗೆಗಿಂತ ಬೇರೆ ಕಾರಣದ್ವೋ, ಗಡಿಗೆ ಬರೀ ಮಣ್ಣು ಬಿಟ್ಟರೆ ಇಲ್ವೇ ಇಲ್ವೋ, ಹಾಗೆ ಇರುವಿಕೆ ತೆಗೆದುಬಿಟ್ರೆ ಯಾವುದೂ ಇಲ್ವೇ ಇಲ್ಲ. ಆ ಸನ್ಮಾತ್ರನೇ ಪರಮಾತ್ಮನು, ಚಿನ್ ಮಾತ್ರನೇ ಪರಮಾತ್ಮನು. ಸಚ್ಚಿನ್ ಮಾತ್ರವೇ ಜಗತ್ತಾಗಿ ಉಪಾಧಿಗಳನ್ನ ಅನೇಕವಾಗಿ ತೋರ್ತಾ ಇದ್ದಾನೆ. ಆ ಸಚ್ಚಿನ್ ಮಾತ್ರವನ್ನ ಗುರುತಿಸ್ಕೊಂಡ್ರೆ, ಕಂಡುಕೊಂಡ್ರೆ ಅವನು ಮುಕ್ತ, ಅವನು ಉತ್ಕರ್ಷಿತವನಾಗ್ತಾನೆ. ನಯಾವದೇತಾಂ ತನುಭರ್ನ ನರೇಂದ್ರ ವಿಧೂಯಮಾಯಾಂಬಯುನೋದಯೇನ ವಿಮುಕ್ತ ಸಂಗೋಚಿತ ಷಟ್ ಸಪತ್ನಃ ವೇದಾತ್ಮತತ್ವಂ ಭ್ರಮತೀಹ ತಾವತ್. ಎಲ್ಲಿವರೆಗೆ ಯಾವತ್ತು ಎಲ್ಲಿವರೆಗೆ ಈ ಮಾಯನ ಏತಾಂ ಮಾಯಾಂ ತನುಭೃತ ಶರೀರಾಭಿಮಾನಿ ಆಗಿರ್ತಕ್ಕಂಥ ಜೀವನು ಇಲ್ಲಿ ನರೇಂದ್ರನೇ ರಹುಗಣನೇ ಎಲ್ಲಿವರೆಗೆ ಈ ಮಾಯೆಯನ್ನ ಕೊಡುಕೊಂಡು, ಯಾವುದನ್ನ ಕೊಡ್ಕೊಳ್ಳೋದು, ವಯುನೋದಯನ, ವಯುನ ಅಂದ್ರೆ ಜ್ಞಾನ, ವಯುನೋದಯನ ಜ್ಞಾನೋದಯದಿಂದ ಕೊಡುಕೊಳ್ಳೋದಿಲ್ವೋ, ವಿಧೂಯ ಪಡ್ಕೊಳ್ಳೋದೇ ಯಜ್ಞವನಾಗಿದ್ದು ವಯುನ ನಿ ವಿದ್ವಾನ್ ಒಂದೇ ಅಗ್ನೇನೇ ಅಂದಲ್ಲ, ಅದು ವಯುನ ಅಂದ್ರೆ ಜ್ಞಾನ ಅಂತ, ವಯುನ ಅಂದ್ರೆ ವೇದಿಕ ಪ್ರಯೋಗ, ಅದು ವಯುನ ಅಂದ್ರೆ ಜ್ಞಾನ, ಆ ಜ್ಞಾನಕ್ಕೆ ವಯುನ ಅಂತ ಹೇಳ್ತಾರೆ. ವಯನ ಉದಯ ಅಂದ್ರೆ ಅದರ ತೋರಿಕೊಳ್ಳುವಿಕೆ, ಜ್ಞಾನದ ತೋರಿಕೊಳ್ಳುವಿಕೆಯಿಂದ ಮಾಡಿಕೊಂಡು ಎಲ್ಲಿವರೆಗೆ ಅಂದ್ರೆ ತೋರ್ಕೊಂಡು ಕೊಡ್ಕೊಳ್ಳೋದಿಲ್ವೋ ಅಂದ್ರೆ ಜ್ಞಾನ ಮಾಡಿಕೊಂಡು ಕೊಡ್ಕೊಳ್ತಾನೆ, ಜ್ಞಾನವನ್ನು ಮಾಡ್ಕೊಳ್ಳೋದೇನೆ ಎಲ್ಲಿವರೆಗೆ ಈ ಮಾಯನ್ನು ಕೊಡ್ಕೊಳ್ಳೋದಿಲ್ವೋ, ಮತ್ತು ಎಲ್ಲಿವರೆಗೆ ವಿಮುಕ್ತ ಸಂಗನಾಗುವುದಿಲ್ಲವೋ, ಮತ್ತು ಈ ಜಿತ ಷಡ್ ಸಪತ್ನ ಈ ಅರಿಷಡ್ವರ್ಗವನ್ನು ಎಲ್ಲಿವರೆಗೆ ಗೆಲ್ಲೋದಿಲ್ವೋ, ಷಡ್ ಸಪ ಸಪತ್ನ ಅಂದ್ರೆ ಶತ್ರು, ಷಡ್ ಅರಿಷಡ್ವರ್ಗ ಯಾವುದು, ಕಾಮಕ್ರೋಧಲ್ಲೋ ಬ್ರಹ್ಮೋಹಮದ ಮಾತ್ಸರ್ಯ ಎಂಬುವಂತಹ ಅರಿಷಡ್ವರ್ಗವನ್ನ ಯಾಕೆ ಇದು ಮಾಡ್ತೀಯ, ಪಾಸ್ವರ್ಡ್ ಮಾಡ್ಬಿಡ್ತೀಯಲ್ಲ, ಏನಾಯ್ತು ನಿನಗೆ ಮುಟ್ತಾ ಇರ ಆ ಪದಾರ್ಥ ಬಿಡು, ಅದ್ ಬಿಟ್ಕೋಬೇಡ ಹಿಂದಿನ ಜ್ಞಾನೋದಯವನ್ನ ಮಾಡಿಕೊಂಡು ನರೇಂದ್ರ ಈ ಜೀವನ ಆಗಿರ್ತಕ್ಕವನು ಎಲ್ಲಿವರೆಗೆ ಈ ಅರಿಷಡ್ವರ್ಗವನ್ನು ಗೆದ್ಕೊಂಡು ಮುಕ್ತ ಸಂಘನಾಗಿ ಎಲ್ಲಿವರೆಗೆ ಕೊಡ್ಕೊಳ್ಳೋದಿಲ್ವೋ, ಮತ್ತು ವೇದ ಆತ್ಮತತ್ವ ನ ವೇದ ಆತ್ಮತತ್ವವನ್ನು ಅರಿತಿರೋದಿಲ್ವೋ ಅಲ್ಲಿವರೆಗೆ ಇಹ ತಾವ ಭ್ರಮತಿ, ಈ ಹಾಗೆ ಈ ಸಂಸಾರದಲ್ಲಿ ಸುತ್ತಾಡ್ತಾನೆ ಸುತ್ತಾಡ್ತಾನೆ, ಪ್ರತಿ ಜನ್ಮದಲ್ಲಿ ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಮಾಡ್ತಾ ಇರ್ತಾನೆ. ಆತ್ಮಜ್ಞಾನವಾಯ್ತಾ ಇನ್ನು ಹುಟ್ಟಲ್ಲ, ತಾನು ಯಾರು ಗೊತ್ತಾಗ್ಕೊಂಡೇ ಹುಟ್ಟ, ಯಾಕೆ ಹೇಳೋ, ತಾನು ಹುಟ್ಟಿದವನು ತಾನು ಸಾಯ್ದವನು, ನಾನು ಸಾಯ್ದೆ ಆದ್ಮೇಲೆ ಮತ್ತೆ ಹೆಂಗ್ ಹುಟ್ಟಾನೆ, ಸತ್ಯ ಹುಟ್ಟಿಯ ಸಾಯ್ದೆ ಇರೋದೇ ನಾನು ಹುಟ್ಟದೇ ಇರೋ ನಾನು ಅನ್ಕೊಂಡ್ರೆ ಅಂತ ಅಖಂಡ ಸಚ್ಚಿದಾನಂದ ಪರಬ್ರಹ್ಮವನ್ನು ಕಂಡುಕೊಳ್ಳುತ್ತಲೇ ಮುಕ್ತನಾಗ್ಬಿಡ್ತಾನೆ. ಇನ್ನು ಅವನಿಗೆ ಪುನರ್ಜನ್ಮವಿಲ್ಲ, ಈಗಲೂ ಇಲ್ಲ ಜನ್ಮ, ಈಗ ಜನ್ಮ ಇದೆ ಅಂದ್ರೆ ವಿವೇಕವೇ ಹೊರತು ಈಗ ನಿಜವಾಗ ಜನ್ಮ ಇದ್ದೋ ಇಲ್ಲ ಅಂತ ಆಗತ್ತೆ ಅಂತ ಅನ್ಕೋಬೇಡಿ. ಜ್ಞಾನದಿಂದ ಜ್ಞಾನ ಜ್ಞಾಪಕವೇ ಹೊರತು ಜ್ಞಾನ ಕಾರಕ ಅಲ್ಲ. ಏನು ಸತ್ಯವೋ ಅಸತ್ಯವನ್ನು ಜ್ಞಾನ ತೋರಿಸುತ್ತೆ, ಹೇಗೆ ದೀಪ ಇರೋದನ್ನ ಹೇಗೆ ತೋರಿಸುತ್ತೋ ಜ್ಞಾನದ ಸ್ವಭಾವ ಸತ್ಯವನ್ನು ತೋರಿಸೋದು. ಜ್ಞಾನವನ್ನು ಆತ್ಮತತ್ವವನ್ನ ಎಲ್ಲಿವರೆಗೆ ನವೇದ ಯಾವತ್ತೂ ಆತ್ಮ ನವೇದ ಆತ್ಮತತ್ವಂ ಅಂತ ಆತ್ಮತತ್ವವನ್ನು ಅರಿತಿರೋದಿಲ್ಲವೋ ಅಲ್ಲಿವರೆಗೆ ಇಹ ಸಾವು ಭ್ರಮತಿ, ಈ ಸಂಸಾರದಲ್ಲಿ ಸುತ್ತಾಡ್ತಾನೆ ತಿರುಗಾಡ್ತಾ ಇರ್ತಾನೆ. ಮಾತಾಪಿತ ಸಹಸ್ರಾಣಿ ಉತ್ತದಾರು ಶತಾನಿ ಆಗ್ತಾನೇ ಇರುತ್ತೆ ಅವನಿಗೆ. ನ ಯಾವದೇ ತನ್ಮನ ಆತ್ಮಲಿಂಗಂ ಸಂಸಾರ ತಾಪಾವಪನಂ ಜನಸ್ಯ ಯಚ್ಛೋಕ ಮೋಹ ಮಯ ರಾಗ ಲೋಭ ವೈರಾನುಬಂಧಂ ಮಮತಾಂ ವಿಧತ್ತೆ. ಎಲ್ಲಿವರೆಗೆ ಈ ಮನಸ್ಸಿದೆಯಲ್ಲಪ್ಪ ರಾಜ, ಆತ್ಮಲಿಂಗಂ ನಾನು ಇದೀ ಗುರುತು ಗುರುತು ಆತ್ಮಿಗೆ ಲಿಂಗ ಅಂದ್ರೆ ಗುರುತು ಅಂತ, ಹೇಗೆ ಹೊಗೆ ಬೆಂಕಿ ಗುರುತು ಯೋಚನೆ ಮಾಡ್ತೀಯಲ್ಲ ನೋಡ್ತೀಯಲ್ಲ ಕೇಳ್ತೀಯಲ್ಲ ಅಲ್ಲ ಒಬ್ಬ ಇದಾನೆ ಚೇತನು. ಆತ್ಮನಂಗೆ ಗುರುತಾಗುವಂತಹ ಮನಸ್ಸೆಂಬುದು ಎಂಬುದು ಇದೆಯಲ್ಲ, ಇದು ಎಲ್ಲಿವರೆಗೆ ಸಂಸಾರ ತಾಪ ಆವಪನ, ಆವಪನ ಅಂದ್ರೆ ಬಿತ್ತೋದು, ಅಯಂ ಆ ವಾಪ ಅಯಂ ಬೀಜ ವಾಪ ಅಯಂ ಬೀಜ ವಾಪ ಬರುತ್ತೆ ಅಂಕುರಾತ್ಮದಲ್ಲಿ, ಆವಪನ ಅಂದ್ರೆ ಹಾಕೋದು ಅಂತ, ಸಂಸಾರ ತಾಪವನ್ನು ಹಾಕುತ್ತೆ ಜಗ ಜನಸಾರ ಜನರಿಗೆ. ಈ ಮನಸ್ಸೆಂಬುದು ಎಲ್ಲಿವರೆಗೆ ಇರುತ್ತೋ ಸತ್ಯವಾಗಿ ಬೇರೆ ಯಾರು ಸ್ವತಂತ್ರವಾಗಿರುತ್ತೋ ಅಲ್ಲಿವರೆಗೆ ಈ ಜನಸಾರ ಜೀವನಿಗೆ ಸಂಸಾರ ತಾಪ ಅಂತ ಕೊಡ್ತಾನೇ ಅಂತ ಇರ್ತಾನೆ. ಮನಸ್ಸನ್ನು ಬಾಧೆ ಮಾಡ್ಬೇಕು. ಮಾನಸಂತ್ವಿಕಿಂ ಮಾರ್ಗಣೇ ಕೃತೆ ನೈವ ಮಾನಸಂ ಮಾರ್ಗ ಅರ್ಜವಂ ಅಂತ ರಮಣ ಮಹರ್ಷಿಗಳು. ಮನಸ್ಸು ಬರೋದು ಏನು ಅಂತ ಹುಡ್ಕೊಂಡು ಹೋದ್ರೆ ನಿಜವಾಗಿ ಅಲೆ ಅಂದ್ರೆ ಹೇಗೆ ನೀರಿಗಿಂತ ಬೇರೆ ಅಲ್ವೋ,
ಹತ್ತಿ ಬಟ್ಟೆ ಬತ್ತೆ ನೂಲು ಅನ್ನೋದು ಹತ್ತಿಗಿಂತ ಬೇರೆ ಅಲ್ವೋ, ಮನಸ್ಸು ಅನ್ನೋದು ಆತ್ಮನಿಂದ ಬೇರೆ ಅಲ್ಲ ಅಂದ್ರೆ ಎಲ್ಲಿವರೆಗೂ ಇದನ್ನು ಕಂಡುಕೊಳ್ಳೋದಿಲ್ವೋ, ಯಾವ್ದ ಮನಸ್ಸಿದ್ರೆ ಶೋಕ ಮೋಹ ಮಾಯ ರಾಗ ಲೋಭ ವೈರ ಇದೆಲ್ಲ ನಮತಾಂ ವಿಧತ್ತೆ, ನನತನ್ ನಾನು, ಇವು ನನ್ನ ಹೆಂಡತಿ, ಇವು ನನ್ನ ಮನೆ, ನನ್ನ ಮಕ್ಕಳು, ನನ್ನ ದುಡ್ಡು, ನನ್ನ ಈ ಮನಸ್ಸಿನಿಂದಲೇ ಮನೆಯವ ಮನುಷ್ಯಾಳ ಕಾನು. ಈ ಯಾವ ಮನಸ್ಸಿನಿಂದಲೇ ಶೋಕ ಮೋಹಗಳು ಬರೋದು, ಬೇಜರು ಬೇಜಾರು ಅವುಗಳಿರೋ ಸಂತೋಷ, ಅಯ್ಯೋ ನಮ್ಮೂರು ಹೋದ್ರು ಮೋಹ, ಒಂದು ಮೋಹ ಮಾಯೆ, ಆ ಹುಡುಗಿ ಹಿಂದೆ ಅಟ್ಟಿಸ್ಕೊಂಡು ಹೋಗೋದು ಪೆನ್ ಬಂಡಿ ಅದು, ಇದನ್ನ ಮಾಯೆ ಅವಿವೇಕ, ಮಾಯೆ ಇದೆಲ್ಲ ಅವಿವೇಕ ಬಾಳಿದೆ. ರಾಗ ವಿಷಯ ಆಸಕ್ತಿ, ಆ ರಾಗ ಲೋಭ ಅವ್ರದ್ ಬೇಕು ಇವ್ರದ್ದು ಹುಲ್ಲು ಅವ್ರ ಹತ್ರ ಅಮ್ಮ ನೀನಮ್ಮ ಶೋಕ ಮೋಹ ಮಯ ಹೌದು, ಶೋಕ ಮೋಹ ಮಯ ಹೌದು, ಮಾಯ ಇಲ್ಲ ಶೋಕ ಮೋಹದ ಮಯ ಕರೆಕ್ಟ್, ಮಾಯ ಅಂತ ಹೋಗ್ಬಿಟ್ಟಿನಾ ಅನ ಹೆಂಗ ಓದ್ದ ಹೌದಾ, ನಾನು ಮಾಯ ಕೇಳಿಸ್ಕೊಂಡ್ಬಿಟ್ಟಿನಿ ನಾಕ್ ಮಾಯ ಮಯ ಇಟ್ಟು ಅದ್ರ ಮಯ ರಕ್ತಮಯ ಮಣ್ಣಿನ ಮಯ ಚಿನ್ಮಯ ಆಗಿ ವಿಕಾರ ಅರ್ಥಬಿಟ್ಟು ಶೋಕ ಮೋಹದ ಮಯನಾಗಿ ಶೋಕಮೋಹಮಯ ಅದರ ಮುಳುಗಿದವನಾಗಿ ರಾಗ ಲೋಭ ವೈರ ಅನುಬಂಧವನ್ನ ಹೊಂದಿದವನಾಗಿ ಮಮತಾಂ ವಿಧತ್ತೆ, ನನ್ನದು ನನ್ನ ನಾನು ನಿಮ್ದು ಎಂಬುದನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ರೋಗ ಅಂತ ಮಾಡಿದ್ದಾರೆ ಗುರುಗಳೇ, ಅಮಯನ ಮೋಹ ಆಮಯ ಆಮಯ ಶೋಕ ಮೋಹ ಆಮಯ ಆಮಯ ಅಂದ್ರೆ ರೋಗ ಹೌದು, ಮೋಹಮಯ ಅಂತ ಮೋಹಮಯ ಅಲ್ಲ ಮೋಹಾಮಯ. ಓ ತಪ್ಪು ತಪ್ಪು ಹೋದ್ಬಿಟ್ಟು ಅಬದ್ಧ ಪಡಿತಾ ಕುಚೋದ್ ಶೋಕ ಮೋಹ ಆಮಯ, ಆಮಯ ಅಂದ್ರೆ ಕಾಯಿಲೆ ರೋಗ ಅಂತ. ಎಲ್ಲಿವರೆಗೆ ಶೋಕ ಮೋಹ ಆಮಯ ಮತ್ತು ರಾಗ ಲೋಭ ವೈರ ಅನುಬಂಧ ಇವುಗಳಿಂದ ಕೂಡ್ಕೊಂಡು ಮಮತಾ ಇದ್ದೆ ನನ್ನದು ನಂದು ಎಂಬುದಾಗಿ ಮಾಡ್ಕೊತಾ ಇರ್ತಾನೆ. ಆಮಯ ಅಂದ್ರೆ ಕಾಯಿಲೆಗಳು ಯಾಕೆ ಯಾಕೆ ಏನಿದ್ವ ರಾತ್ರಿವ್ಯಮೇನಂ ತದದಭ್ರವೀರ್ಯಂ ಅಭ್ರವೀರ್ಯಂ ಉಪೇಕ್ಷಯಾಧ್ಯೇಧಿತಂ ಅಪ್ರಮತ್ತಃ ಗುರೋರ್ಹರೇಶ್ಚರಣೋಪಾಸನಾಸ್ತ್ರಃ ಜಹಿವ್ಯಲೀಕಂ ಸ್ವಯಮಾತ್ಮಮೋಷಂ. ಯಲೀಕಂ ಮಿಥ್ಯಾಭೂತಂ ಚಿತ್ತ ಸಹ, ಯಲೀಕಂ ನಾಮ ಮಿಥ್ಯಾಭೂತ, ಭ್ರಾತೃವ್ಯ ಶತ್ರು ಇದು ಯಾರೋ ಈ ಮನಸ್ಸೆ ಮುದ್ರಿಯಲ್ಲ ಮನುಷ್ಯರಿಗೆ ಸರಿಯಾಗಿದೆ ಅದೇ ಮಹಾ ಆಪ್ತ ಬಂಧು ಆಪ್ತ ಮಿತ್ರ, ಅದೇ ದುಷ್ಟಾಶ್ವಾಯು ಸಾರಥಿಯಿಂದ ಕೆಟ್ಟ ಸಾರಥಿ ಕೆಟ್ಟ ಕುದುರೆ ಕೆಟ್ಟ ಮನಸ್ಸಾಗ್ಬಿಟ್ರೆ ಆ ಜೀವ ಸತ್ತ ಅವನು ಅವನು ಜನನ ಗುಂಡಿ ಕಡ್ಬಿಡುತ್ತೆ. ಅದೇ ರೀತಿ ಭ್ರಾತೃ ಏನಂ ಭ್ರಾತೃವ್ಯಂ ಈ ಶತ್ರು ಆಗಿರ್ತಕ್ಕಂತಹ ಮನಸ್ಸೆಂಬುದನ್ನ ಅದು ಅದಭ್ರವೀರ್ಯ ಅಪಾರ ಸಾಮರ್ಥ್ಯ ಉಳ್ಳವರಾಗಿರ್ತಕ್ಕಂತಹ ಅಭ್ರವೀರ್ಯಂ ಈ ಮನಸ್ಸಿಗೆ ಈ ಸಾಮರ್ಥ್ಯ ಅಪಾರವಾದ ಸಾಮರ್ಥ್ಯದಿಂದ ಕೂಡಿಕೊಂಡಿರುವಂಥದ್ದು ಇದನ್ನು ಉಪೇಕ್ಷೆಯ ಅಧ್ಯಯಿತ ಅಕ್ರಮ ಉಪೇಕ್ಷೆ ತಾತ್ಸಾರ ನೆಗ್ಲೆಕ್ಟ್ ಮಾಡ್ಬೇಡ, ಇದ್ರ ಬಗ್ಗೆ ಜಾಸ್ತಿ ಹಚ್ಕೋಬೇಡ. ಮನಸ್ಸು ಏನನ್ನು ಇಷ್ಟಪಡುತ್ತೋ ಅದನ್ನು ಕೊಡ್ಸೋಕೆ ಹೋಗ್ಬೇಡ, ಯಾವುದನ್ನು ದ್ವೇಷ ಮಾಡುತ್ತೋ ಅದನ್ನು ಪ್ರತೀಕಾರ ಮಾಡೋಕೆ ಹೋಗ್ಬೇಡ. ಮನಸ್ಸಿನ ವಿಷಯಕ್ಕೆ ಹೇಗಿರಬೇಕು ಅಂದ್ರೆ ಸ್ವಲ್ಪ ಉದಾಸೀನತೆಯನ್ನು ಕಲ್ಸ್ಕೋ, ಅದು ಏನು ಅಪೇಕ್ಷೆ ಪಟ್ಟು ಅದಕ್ಕೆ ನೀನು ತುಪ್ಪ ಹಾಕಬೇಡ, ಅದು ಅಪೇಕ್ಷೆ ತುಪ್ಪ ಹಾಕಿದ್ರೆ ಗುರಿಯುತ್ತೆ, ಸುಮ್ಮನೆ ಇರು ಅಪೇಕ್ಷೆ ಪಟ್ಟು ತಪ್ಪಿರು ಏನು ಕೊಡಲ್ಲ ಅಂತ. ಯಾವುದು ದ್ವೇಷ ಮಾಡಿದ್ರು ದ್ವೇಷ ಮಾಡ್ಸೋಕೆ ಹೋಗ್ಬೇಡ, ಯಾವುದು ಅಪೇಕ್ಷೆ ಪಟ್ಟು ಅಪೇಕ್ಷೆ ಪಡಕ್ ಹೋಗ್ಬೇಡ. ಹೀಗೆ ಉಪೇಕ್ಷೆಯ ಅಧ್ಯಯಿತಂ ಏರಿಸಿದ್ದಾದ ಅಪ್ರಮತ್ತನಾಗಿ ಆಮೇಲೆ ಗುರೋಹೋ ಹರೇಹೇ ಚರಣೋಪ ಉಪನಾಸ ಉಪಾಸನಾಸ್ತ, ಗುರುವಿನ ಚರಣವೆಂಬ ಬಳಿಗೆ ಹೋಗೋದು ಅನ್ನೋದು ಒಂದು ಹೊಸ ಇಟ್ಕೊಂಡ್, ಮತ್ತೆ ಹರಿಯ ಚರಣ ಪರಮಾತ್ಮನ ಚರಣಕ್ಕೆ ಬಳಸಾರದು ಅನ್ನೋದೇ ಒಂದು ಅಸ್ತ್ರ. ತತ್ವಜ್ಞಾನಿಯಾದ ಗುರುಗಳನ್ನು ಭಗವಂತನನ್ನು ಆಶ್ರಯಿಸಿಕೊಂಡು ತತ್ವಜ್ಞಾನಿಗಳ ಗುರುಗಳ ಚರಣವೆಂಬ ಚರಣಕ್ಕೆ ಚರಣ ಸಮೀಪಕ್ಕೆ ಹೋಗುವುದು ಎಂಬ ಅಸ್ತ್ರ, ಇಲ್ಲ ಪರಮಾತ್ಮನ ಚರಣ ಸೇವೆ ಸೇವಿಸಿಕೊಳ್ಳುವುದು ಅನ್ನುವಂಥ ಅಸ್ತ್ರವನ್ನ ಇಟ್ಕೊಂಡು ಈ ವ್ಯಲೀಗ ಮಿಥ್ಯಾಭೂತವಾಗಿರ್ತಕ್ಕಂತಹ ಈ ಮನಸ್ಸೆಂಬ ಶತ್ರುವನ್ನ ಜಹಿ ಕೊಂದಾಕ್ಬಿಡು. ಸ್ವಯಂ ಆತ್ಮ ಮೋಷಂ, ಆತ್ಮನ ಕದಿಯುವಂಥದ್ದಿದು ಮೋಷ ಅನ್ನು ಮುಷಸ್ತೇಯೇ, ತಾನು ಆತ್ಮನ ಕದಿಯುವಂತಹ ಈ ಮನಸ್ಸು ದೇವರು ಪ್ರಪಂಚದಲ್ಲಿ ಮುಳುಗ್ಬಿಡ್ತೀವಿ ನಮ್ಮ ಮನಸ್ಸು ಆತ್ಮ ಕದಿಬಿಡುತ್ತಾರೋ ಆತ್ಮ ಸಿಗೋದೇ ಇಲ್ಲ. ಆ ಮನಸ್ಸು ಪ್ರಪಂಚ ಕಡೆ ಹೋದ್ರೆ ತಿಳಿಯಾಗಿ ನಿಂತು ಬಿಡ್ತದೆ ಆತ್ಮ ಸಿಕ್ಕಿಬಿಡ್ತಾನೆ. ಪ್ರಪಂಚದಲ್ಲಿ ಕುಡಿದಾಡ್ತಾ ಇದ್ರೆ ಹರಿದಾಡ್ತಾ ಇದ್ರೆ ಆತ್ಮ ಕಾಕೊಂಡ್ಬಿಡ್ತೀವಿ.
ಹಾಗಾಗಿ ಇಂಥ ಶತ್ರುವಾಗಿರುವ ಮನಸ್ಸನ್ನ ಗುರುವಿನ ಚರಣಾರವಿಂದವನ್ನು ಆಶ್ರಯಿಸಿಕೊಳ್ಳೋದು ಅಂದ್ರೆ ಒಂದು ಅಸ್ತ್ರ, ಇಲ್ಲ ಭಗವಂತನ ಚರಣಾರವಿಂದವನ್ನು ಆಶ್ರಯಿಸಿಕೊಳ್ಳೋದು ಅನ್ನೋ ಅಸ್ತ್ರವನ್ನ ಬಳಸಿಕೊಂಡು ಈ ಒಂದು ಶತ್ರುವಾಗಿರ್ತಕ್ಕಂತಹ ಮನಸ್ಸೆಂಬ ಇದನ್ನ ಮಿಥ್ಯಾಭೂತವಾಗಿರ್ತಕ್ಕಂಥದ್ದನ್ನ ಕೊಂದು ಹಾಕಿಬಿಡು ಅಂತ ಈ ರೀತಿ ಹೇಳಿದ ಎಂಬಲ್ಲಿಗೆ ಇತಿ ಶ್ರೀಮದ್ ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಪಂಚಮ ಬ್ರಾಹ್ಮಣ ರಹುಗಣ ಸಂವಾದೇ ಏಕಾದಶೋಧ್ಯಾಯಃ ರಹುಗಣ ಉವಾಚ. ಓಂ ರಹುಗಣ ಉವಾಚ. ನಮೋ ನಮಃ ಕಾರಣ ವಿಗ್ರಹಾಯ ನಮೋ ನಮಃ ಕಾರಣ ವಿಗ್ರಹಾಯ ಸ್ವರೂಪ ಶುಚೀಕೃತ ವಿಗ್ರಹಾಯ ನಮೋ ವಧೂತ ದ್ವಿಜ ಬಂಧುಲಿಂಗ ನಿಗೂಢ ನಿತ್ಯಾನುಭವಾಯ ತುಭ್ಯಂ ಲಿಂಗೋದ ನಮೋ ನಮಃ ಕಾರಣ ವಿಗ್ರಹಾಯ ಸ್ವರೂಪ ಶುಚೀಕೃತ ವಿಗ್ರಹಾಯ ನಮೋ ವಧೂತ ದ್ವಿಜ ಬಂಧುಲಿಂಗ ನಿಗೂಢ ನಿತ್ಯಾನುಭವಾಯ ತುಭ್ಯಂ. ನಿಮಗೆ ನಮೋ ನಮಃ ಮತ್ತೆ ಮತ್ತೆ ನಮಸ್ಕಾರ. ಕಾರಣ ವಿಗ್ರಹ, ಕಾರಣ ಯಾವುದು? ಪರಮಾತ್ಮ. ಆ ಸ್ವರೂಪದವನಾದ ಪರಬ್ರಹ್ಮ ಸ್ವರೂಪವನ್ನು ಪಡ್ಕೊಂಡವನಾದ ನಿನಗೆ ನಮಸ್ಕಾರ. ಇನ್ನು ಈ ಸ್ವರೂಪವನ್ನ, ದೇಹ ಸ್ವರೂಪವನ್ನ ತುಚ್ಛೀಕೃತ, ಎಷ್ಟು ಬಟ್ಟೆಗೆ ನೆಗ್ಲೆಕ್ಟ್ ಮಾಡ್ಬಿಡಿ ಅಂದ್ರೆ ದೇಹವನ್ನ ಅಂದ್ರೆ ಏ ಬಟ್ಟೆನೂ ಕೊಡಲ್ಲ, ನಿನಗೆ ದೇಹಕ್ಕೆ ಬಟ್ಟೆನೂ ಕೊಡಲ್ಲ, ಒಳ್ಳೆ ಊಟನೂ ಕೊಡಲ್ಲ, ಒಳ್ಳೆ ಪಾನೀಯ ಕೊಡೋದಿಲ್ಲ, ಎಲ್ಲದೂ ಒಳ್ಳೆ ಸುಪ್ಪತ್ತಿಗೆ ಇಲ್ಲ. ಕಾಡೋದ್ ಮಣ್ಣೆ ಮಲ್ಕೊಳ್ಳೋದು, ಏನಾಯ್ತೋ ತಿನ್ನೋದು, ಎಲ್ಲಾಯ್ತು ತಿರುಗಾಡ್ಕೊಂಡು. ಈ ಸ್ವರೂಪವಿದೆಯಲ್ಲ, ಈ ದೇಹ ಸ್ವರೂಪವನ್ನ ತುಚ್ಛೀಕೃತ ಮಾಡ, ಅತ್ಯಂತ ನೆಗ್ಲೆಕ್ಟ್, ಅದನ್ನು ಪೂರ್ತಿ ಉದಾಸೀನ ಮಾಡಿದಂತಹ ನೀನು, ನಿನಗೆ ನಮಸ್ಕಾರ. ಮತ್ತು ಅವಧೂತನಾಗಿದ್ಕೊಂಡು ದ್ವಿಜ ಬಂಧು ಲಿಂಗಂ, ಬ್ರಾಹ್ಮಣರ ಒಂದು ವೇಷದ ಲಿಂಗದವನಾಗಿ, ಬ್ರಾಹ್ಮಣರು ಬಂಧುಗಳು ಅನ್ನೋ ಹಾಗೆ. ನಿಮಗೆ ಬ್ರಾಹ್ಮಣನಂತೆ ಯಜ್ಞೋತ್ತಾರ ಮಾಡ್ತಿಲ್ಲ, ಯಾವುದು ಕರ್ಮವಿಲ್ಲ, ಏನಿಲ್ಲ, ಎಲ್ಲ ಕೊಳ್ಬಿಟ್ಟಿದ್ದಾನೆ. ಅವಧೂತ ರೂಪದವನಾಗಿ, ದ್ವಿಜಬಂಧು ಲಿಂಗನಾಗಿ, ನಿಗೂಢ ನಿತ್ಯಾನು ಅಡಗಿರುವ ನಿತ್ಯಾನುಭವದಲ್ಲಿ ನೆಲೆ ನಿಂತವನಾಗಿರುವ ನಿನಗೆ ಮತ್ತೆ ಮತ್ತೆ ನಮಸ್ಕಾರಪ್ಪ, ಮಹಾತ್ಮ ಕಳಪ್ಪ ನೀನು, ನಿನಗೆ ಅನಂತ ನಮಸ್ಕಾರ, ಪುರಃಪುರಃ ನಮಸ್ಕಾರ ಅಂತ ರೋಗಗಳ ನಮಸ್ಕಾರ ಅವನು ಮತ್ತೆ ಕೇಳ್ತಾ ಇದ್ದಾನೆ. ಬ್ರಹ್ಮನ್ ವಚಸ್ತೆ ಅಮೃತಮೌಷಧಂ ಮೇ. ಜ್ವರವೆಂಬ ಆಮಯ, ಆಮಯ ಅಂದ್ರೆ ಕಾಯಿಲೆ, ಅದರಿಂದ ಆರ್ತನಾಗಿದ್ದೀನಿ ನಾನು. ಜ್ವರವೆಂಬ ಕಾಯಿಲೆಯಿಂದ ಆರ್ತನಾಗಿರುವವನಿಗೆ, ನಾನಾಗಿಲ್ಲ, ಲೋಕದಲ್ಲಿ ಯಾರೊಬ್ಬ ಜ್ವರದಿಂದ ಜ್ವರದ ಕಾಯಿಲೆಯಿಂದ ಒದ್ದಾಡ್ತಾ ಇದ್ದವನಿಗೆ ಸರಿಯೋದ ಉತ್ತಮವಾದಂತ ವೈದ್ಯ, ಒಳ್ಳೆ ಔಷಧಿ ಕೊಟ್ರೆ ಅವನಿಗೆ ಹೇಗೆ ಸಂತೋಷವಾಗುತ್ತದೆಯೋ. ಅಥವಾ ನಿದಾಗ ದಗ್ಧಸ್ಯ, ಕೆಟ್ಟ ಬಿಸಿಲು 40-45 degrees ಉಷ್ಣದಲ್ಲಿ ಬೆಂದೋದಂತಹ ಅವನಿಗೆ ಒಳ್ಳೆ ಐಸ್ ನೀರು ಕೊಟ್ರೆ, ಒಳ್ಳೆ ತಂಪಾಗಿರ್ತಕ್ಕಂಥದ್ದು ಏನು ಪಾನೀಯ ಪಟ್ಟಿದ್ ಕೊಟ್ರೆ, ಹಾ ಎಷ್ಟು ಹಿತವಾಯ್ತು ಅಂತ ಹೇಳಿದ್ರೆ ಇದಾಗತ್ತೋ. ಒಳ್ಳೆ ಐಸು, ಒಳ್ಳೆ ತಂಪಾಗಿ ಕೊಟ್ಟು ಎ ಸಿ ರೂಮ್ ಕರ್ಕೊಂಡು ಹೋದ್ರೆ, ಅದು ಈ ತಂಪಾದ ಪಾನೀಯ ಕೊಟ್ರೆ, ಐಸ್ ನಿದ್ದೆಲ್ಲ ಕೂರಿಸಿದ್ರೆ ಶಕ್ತಿ ಒದ್ದಾಡ್ತಾ ಇದ್ದವನಿಗೆ ಯಾವ ರೀತಿ ಆಗುತ್ತೋ. ಮತ್ತು ಕುದೇಹ ಕೆಟ್ಟ ದೇಹದಲ್ಲಿ ಅಭಿಮಾನವೆಂಬ ಹಾವಿನಿಂದ ಕಚ್ಚಿಸ್ಕೊಂಡವನು, ದೇಹಾಭಿಮಾನವೇ ಹಾವು. ಕುದೇಹಮಾನ ಅಹಿ ವಿದಷ್ಟ ದೃಷ್ಟಿ, ಆ ಕೆಟ್ಟ ದೇಹಮಾನವೆಂಬ ಅಹಿಯಿಂದ ಕಚ್ಚಿಸಿಕೊಂಡ ದೃಷ್ಟಿ ಉಳ್ಳವನಾದ ನನಗೆ ಇಡೀ ಬ್ರಹ್ಮನೇ, ಬ್ರಹ್ಮನ್ ಬ್ರಾಹ್ಮಣೋತ್ತಮನೇ, ನಿನ್ನ ಅಮೃತ ನಿನ್ನ ಮಾತಿದೆಯಲ್ಲ, ನಿನಗೆ ಅಮೃತವಾದ ಔಷಧ ಕಣಪ್ಪ ಅದು. ನಿನ್ನ ಇದುವರೆಗೆ ನೀನು ಕೊಟ್ಟ ಉಪದೇಶ ಕೊಟ್ಟಿಯಲ್ಲ, ಈ ಉಪದೇಶ ಹೇ ಬ್ರಹ್ಮನ್ ಔಷಧ ಅಮೃತ ಅಮೃತಮೌಷಧಂ ಮೇ, ಅಮೃತಾಪ್ಯ ಅಮೃತಮಾಯ ಅಮೃತಾಯಮಾನವಾಗಿರ್ತಕ್ಕಂತಹ ಔಷಧವನ್ನು ನೀನು ನನಗೆ ಕೊಟ್ಟೆ, ದಿವ್ಯವಾದ ಔಷಧ ಕೊಟ್ಟೆ ಪಾತ್ಮ, ನಿನಗೆ ಮತ್ತೆ ತಿರಸ್ಕಾರ. ನನಗೆ ನಿಜವಾಗಿ ಒದ್ದಾಡ್ತಾ ಇದ್ದೆ, ಇಂಥ ವಿಚಾರ ಎಲ್ಲಿ ಸಿಗತ್ತೆ, ಯಾರು ಹೇಳ್ತಾರೆ ಅಂತ ಹೇಳಿ ಬಹಳ ದಿವಸ ಕಾಡ್ತಾ ಇತ್ತು. ಒಳ್ಳೆ ವಿಚಾರ ತಿಳಿಸ್ಕೊಟ್ಟೆ ಮಹಾತ್ಮ, ನಿನಗೆ ಪಾದದಿಂದ ಮತ್ತೆ ನಮಸ್ಕಾರ. ಪ್ರಕ್ಷ್ಯಾಮಿ ಪಶ್ಚಾದಧುನಾ ಸುಬೋಧಂ ಅಧ್ಯಾತ್ಮಯೋಗಗ್ರಥಿತಂ ತವೋಕ್ತಂ ಆಖ್ಯಾಹಿ ಕೌತೂಹಲ ಚೇತಸೋ ಮೇ. ಆದ್ದರಿಂದ ಭವಂತಂ ನಮ್ಮ ಸಂಶಯಾರ್ಥಂ ಪೃಚ್ಛಾಮಿ ಪ್ರಕ್ಷ್ಯಾಮಿ, ನಿಮಗೇನೋ ಕೆಲವು ಸಂಶಯವಿದೆ, ಸಂಶಯಕ್ಕೋಸ್ಕರ ತಮ್ಮನ್ನು ನಾನು ಕೇಳ್ತಾ ಇದ್ದೀನಿ. ಪಶ್ಚಾದಧುನಾ ಸುಬೋಧ, ಆಮೇಲೆ ಈಗ
ಸುಬೋಧವನ್ನು ಹೊಂದಿದವನಾಗಿ ನಿನ್ನ ನಿನ್ನ ಪ್ರಶ್ನೆ ಮಾಡಿ ನಿನ್ನಿಂದ ವಿಚಾರವನ್ನು ತಿಳ್ಕೊಂಡು ಒಳ್ಳೆ ಜ್ಞಾನವನ್ನು ಪಡ್ಕೊಂಡ ಮೇಲೆ ನಾನು ಅಧ್ಯಾತ್ಮ ಯೋಗದಿಂದ ಪ್ರಸಿದ್ಧವಾಗಿರುವ ನಿನ್ನ ಮಾತೇನುಂಟು ಅದನ್ನು ನನಗೆ ಹೇಳು, ನನಗೆ ಬಹಳ ಕೌತೂಹಲ ಉಂಟಾಗಿದೆ, ನಿನ್ನ ಮಾತನ್ನು ಕೇಳಬೇಕು ಅಂತ ಹೇಳಿ ಬಹಳ ಉಂಟಾಗಿದೆ. ಕೌತೂಹಲ ಚೇತಸ್ವಾಮಿ, ಕುತೂಹಲದಿಂದ ಕೂಡಿದ ಚೇತಸ್ಸರ ಮನಸ್ಸಿಗೆ ನಿನ್ನ ಮಾತನ್ನು ಕೇಳಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ದಯವಿಟ್ಟು ನನಗೆ ಅಧ್ಯಾತ್ಮ ವಿಚಾರವನ್ನ ಮತ್ತೆ ಇನ್ನಷ್ಟು ತಿಳಿಸ್ಕೊಡು ನೀನು ಎಂಬುದಾಗಿ ಮತ್ತೆ ಬೆಸಗೊಂಡನು. ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ ರಹುಗಣ. ಯದಾಹ ಯೋಗೇಶ್ವರ ದೃಶ್ಯಮಾನಂ ಕ್ರಿಯಾಫಲಂ ಸದ್ವ್ಯವಹಾರ ಮೂಲಂ ನಹ್ಯಂಜಸಾ ತತ್ವ ವಿಮರ್ಶನಾಯ ಭವಾನಮುಷ್ಮಿನ್ ಭ್ರಮತೆ ಮನೋಮೇ. ಯಾವುದನ್ನ ಹೇ ಯೋಗೇಶ್ವರಮೇ ನೀನು ಹೇಳುತ್ತಿರುವೆಯೋ, ದೃಶ್ಯಮಾನಂ ಕ್ರಿಯಾಫಲಂ ಸದ್ವ್ಯವಹಾರ ಮೂಲಂ, ಈ ಇದೇ ಎಂಬ ವ್ಯವಹಾರಕ್ಕೆ ಇದೇ ಮೂಲ ಕಾರಣ. ಈ ಕ್ರಿಯಾಫಲಕ್ಕೆ ವ್ಯವಹಾರದ ನಿಜವಾಗಿದೆ ಸತ್ಯವಾಗಿದೆ ಎಂಬ ತಿಳುವಳಿಕೆ ಇದೆಯಲ್ಲ, ಇದೇ ಇದಕ್ಕೆ ಕಾರಣ. ವ್ಯವಹಾರವು ಸತ್ತಾಗಿದೆ ನಿಜವಾಗಿದೆ ಎಂಬ ತಿಳುವಳಿಕೆಯನ್ನು ಇಟ್ಕೊಂಡಾಗ ಈ ಕ್ರಿಯಾಫಲವು ಕಾಣ್ತಾ ಇರುತ್ತೆ, ತೋರ್ತಾ ಇರುತ್ತೆ. ಇದನ್ನು ಸತ್ಯ ಒಪ್ಕೊಬೇಕು, ಪ್ರಪಂಚ ಸತ್ಯ ಅನ್ಕೋಬೇಕು, ದೇಹಾದಿಗಳನ್ನು ಸತ್ಯ ಅನ್ಕೋಬೇಕು, ಅವಾಗ ಈ ಕ್ರಿಯಾಫಲವೆಲ್ಲ ತೋರುತ್ತೆ ಎಂದಾಗುತ್ತೆ. ಅದೇ ನಹ್ಯಂಜಸ ತತ್ವ ವಿಮರ್ಶನ, ನೇರಾಗಿ ತತ್ವ ವಿಮರ್ಶನ ಮಾಡುವುದಕ್ಕಾಗಿ ಇದು ಕಾರಣವಾಗುವುದಿಲ್ಲ, ಸತ್ಯವಾಗಿ ಅನಿಸೋದಿಲ್ಲ. ಭವಾನ್ ಅಮುಷ್ಮಿನ್ ಭ್ರಮತೆ ಮನೋ, ಮೇ ಮನಃ ಅಮುಷ್ಮಿನ್ ಭ್ರಮತೆ. ಭವಾನ್ ಸತ್ಯವಿಮರ್ಶನಾಯ ಅಂಜಸ ಆಗತೋಸಿ ಅಂತ ತಿಳಿಸ್ಕೊಡ್ಬೇಕು ಅಧ್ಯಾಪಕರು. ನೀನು ತತ್ವವನ್ನು ತಿಳಿಸ್ಕೊಡೋದಕ್ಕೋಸ್ಕರವಾಗಿ ನನ್ನ ಪಾಲನೆ ಬಂದವನಾಗಿದೆಯಾ, ಈ ವಿಷಯದಲ್ಲಿ ನನ್ನ ಮನಸ್ಸು ಭ್ರಾಂತಿಗೊಳ್ಳುತ್ತಿದೆ. ನಹ್ಯಂಜಸ ತತ್ವವಿಮರ್ಶನ, ಓ ತತ್ವವಿಮರ್ಶನ, ತತ್ವವಿಮರ್ಶಕ್ಕೆ ಇದು ಸಾಕಾಗುವುದಿಲ್ಲ ಅಂತ ಮಾಡಿರ್ಬೇಕು. ಈ ವ್ಯವಹಾರ ಕ್ರಿಯಾಫಲವು ಈ ವ್ಯವಹಾರ ಮೂಲವಾಗಿರ್ತಕ್ಕಂಥ ಇದು ತತ್ವವಿಮರ್ಶನಕ್ಕೆ ಇದು ಸರಿಯಾದದ್ದಲ್ಲ ಅಂತ ಏನ್ ಮಾಡಿದಾರೆ ಅದರಲ್ಲಿ. ಯೋಗೇಶ್ವರರೇ, ಭಾರವನ್ನು ಎತ್ತುವ ಕ್ರಿಯೆಯು ಅದರಿಂದ ಉಂಟಾಗುವ ಶ್ರಮ ರೂಪಿ ಫಲವು ಇವೆರಡೂ ಪ್ರತ್ಯಕ್ಷವಾಗಿದ್ದರೂ ಕೇವಲ ವ್ಯವಹಾರಕ್ಕಾಗಿಯೇ ಇದೆ, ವಾಸ್ತವವಾಗಿ ಸತ್ಯವಲ್ಲ. ನೀವು ಭಾರ ಏನು ಇಲ್ಲ, ಆಯಾಸ ಏನು ಇಲ್ಲ ಇತ್ಯಾದಿಗಳು ನೀವು ಹೇಳಿದ್ರಲ್ಲ, ನನಗೆ ಇದರ ಬಗ್ಗೆ ಅರ್ಥವಾಗ್ತಾ ಇಲ್ಲ, ಇದು ವಿಮರ್ಶೆ ಮಾಡಿ ನಿಲ್ಲಲ್ಲ ಅಂತ ಅನ್ಕೊಂಡಿರಲ್ಲ, ಈ ವಿಷಯದಲ್ಲಿ ಬಹಳ ಭ್ರಾಂತಿ ಉಂಟಾಗ್ತಾ ಇದೆ, ಇದರ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡಿ. ಇದು ಹೇಗೆ ಭಾರ ಆಗಲಿ ಇಲ್ಲ, ಅದೇ ನೆನ್ನೆ ಹೇಳಲ್ಲ, ಗಡಿಗೆ ಇಲ್ಲ ಅಂತೀರಾ, ನೀರು ತಗೊಂಡ್ಬರ್ತೀವಿ, ಗಣಿ ಇಟ್ಕೊಂಡ್ಬರ್ತೀವಿ, ಎಲ್ಲ ಮಾಡ್ತೀವಿ, ಗಡಿಗೆ ಇಲ್ಲ ಅಂದ್ರೆ ಹೆಂಗ್ ಒಪ್ಪಳಕ್ಕಾಗತ್ತೆ ಅನ್ನೋ ಹಾಗೇನೆ. ಭಾರವಾಗೋದು, ಆಯಾಸವಾಗೋದು, ದುಃಖವಾಗೋದು ಎಲ್ಲ ಕಾಣುತ್ತಿರುವಾಗ ಇದೆಲ್ಲ ನಿಮ್ಗೆ ಇಲ್ಲ, ಬರೀ ವ್ಯವಹಾರ ಕಷ್ಟಕ್ಕೆ ಅಂತಿದ್ದೀರಲ್ಲ, ಈ ವಿಷಯದಲ್ಲಿ ನನ್ನ ಮನಸ್ಸು ಭ್ರಾಂತಿಗೊಳ್ಳುತ್ತಿದೆ, ಇದನ್ನ ನಾನು ಹೇಗೆ ತಿಳ್ಕೊಳ್ಳಿ, ಇದನ್ನ ಸರಿಯಾಗಿ ನಂಗೆ ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾನೆ ರಹುಗಣ. ಅದಕ್ಕೆ ಬ್ರಾಹ್ಮಣ ಉವಾಚ, ಬ್ರಾಹ್ಮಣ ಉವಾಚ, ಅಯಂ ಜನೋ ನಾಮ ಚಲನ್ ಪೃಥಿವ್ಯಾಂ ಯಃ ಪಾರ್ಥಿವಃ ಪಾರ್ಥಿವ ಕಸ್ಯ ಹೇತೋಃ ತಸ್ಯಾಪಿ ಚಾಂಘ್ರಿಯೋ ರಧಿ ಕುಲ್ಫಜಂಘಾ ಜಾನೂರು ಮಧ್ಯೋರ ಶಿರೋಧರಾಂಸಾಹ. ಈ ಜನ ಜನ ಅಂತಿದೆಯಲ್ಲಪ್ಪ, ಇದು ಭೂಮಿ ಮೇಲೆ ಓಡಾಡ್ತಾ ಇದ್ದಾಗ ಇವನಿಗೆ ಜನ ಜನ ಅನ್ನೋ ಹೆಸರು ಬರುತ್ತೆ. ಚಲನ್ ಪೃಥಿವ್ಯಾಮ್, ಭೂಮಿ ಮೇಲೆ ಓಡಾಡ್ತಾ ಇದ್ದಾಗ ಅಯಂ ಜನೋ ನಾಮ, ಇವನಿಗೆ ಜನ ಮನುಷ್ಯ ಅಂತ ಇವನಿಗೆ ಹೆಸರು ಬರುತ್ತೆ ಅಷ್ಟೇ. ಇವನು ಒಂದು ಶರೀರ ಇಟ್ಕೊಂಡು ಭೂಮಿ ಮೇಲೆ ಓಡಾಡ್ತಾ ಇದ್ದಾಗ ಇವನಿಗೆ ಏನ್ ಹೆಸರು, ಜನ ಅಂತ. ಯಾ ಪಾರ್ಥಿವ, ಪಾರ್ಥಿವ ಕಸ್ಯ ಹೇತು, ರಾಜಿವ ರಾಜ ಅಂತ ಅಂದಿದಲ್ಲ, ಆ ರಾಜ ಅನ್ನೋದು ಯಾವ ಕಾರಣದಿಂದ ಬಂದಿದೆ, ರಾಜತ್ವ ಹೇಗೆ ಬರುತ್ತೆ ಅಂತ ಕೇಳಿದ್ರೆ ನೋಡಪ್ಪ, ರಾಜತ್ವ ಬರೋದಕ್ಕೂ ಕಾರಣ ಅಂಗ್ರಿ ಅಂಗ್ರಿಯೋರಪಿ ಗುಲ್ಫಜಂಗ, ಪಾದಕ್ಕೆ ಪಾದವು ಅಂಗ್ರಿಗೆ ಆಧಾರ, ಅಂಗ್ರಿಗೆ ಗುಲ್ಫಕ್ಕೆ, ಗುಲ್ಫ ಜಂಘೆಗೆ, ಜಂಘ ಜಾನುಗೆ, ಜಾನು ಅಂದ್ರೆ ಕಾಲು ಮಳಕಾಲಿಗೆ, ಮಳಕಾಲು ಮಂಡಿಗೆ, ಮಂಡಿ ತೊಡೆಗೆ, ತೊಡೆ ಮಧ್ಯ ಶರೀರಕ್ಕೆ, ಆ ಶರೀರ ತಲೆಗೆ, ಅದು ಅದು ಭುಜಕ್ಕೆ, ಈ ಒಂದೊಂದಕ್ಕೆ ಆಧಾರದ ಮೇಲೆ ಇದು ಇದೆ ನಿಂತ್ಕೊಂಡಿದೆ, ಇದೆಲ್ಲ ಸಾಪೇಕ್ಷ ಅಂತ ಇದ್ರ ಮೇಲೆ. ಹಾಗೆ ರಾಜ ಅನಿಸ್ಕೊಂಡವನು ಕೂಡ ಇವೆಲ್ಲ ಜನರೆಲ್ಲ ಇದ್ಕೊಂಡು ಇವರೆಲ್ಲ ನಾನು ಆಡುವನು ಅಂತ ಅನ್ಕೊಂಡ್ರೆ ರಾಜ ಅನ್ಸಿಸ ಬರುತ್ತೆ. ನೀನು ಅನ್ಕೊಂಡ್ರೆ ಅದು ಅಭಿಮಾನ ಅಷ್ಟೇ,
ರಿಯಲಿ ನೀನ್ ಯಾಕೆ ರಾಜ, ಇವ್ರ ಯಾಕೆ ಪ್ರಜೆಗಳು, ಇವ್ರ ಯಾಕೆ ಇದ್ರು ಕೇಳಿದ್ರೆ ಒಂದು ಕೂಡ ಇಲ್ಲ. ಇದು ಹೇಗೆ ಇದ್ರ ಮೇಲೆ ಇದಿದೆ, ಇದ್ರ ಮೇಲೆ ಇದೆ ನಾವು ಅಂತೀವೋ? ಪಾದದ ಮೇಲೆ ಗುಲ್ಫ ಇದೆ, ಗುಲ್ಫ ಮೇಲೆ ಜಂಘ ಇದೆ, ಜಂಘ ಮೇಲೆ ತೊಡೆ ಇದೆ, ಇವಾಗ ಪ್ರಜೆಗಳ ಮೇಲೆ ನೀನ್ ಇದೀಯಾ ಅಂತ ಅಂದ್ಕೊಂಡು ನಿನ್ನ ರಾಜ ಅಂತ ಅಂತಿದ್ದಾರೆ ಅಷ್ಟೇ. ನಿಜವಾಗಿ ಹೇಳೋದಾದ್ರೆ ನೀನ್ ರಾಜ, ಇವ್ರ ಪ್ರಜೆಗಳು, ನೀನ್ ಆಳುವನು ಆಳಿಸ್ಕೊಳ್ಳೋರು ಅನ್ನೋದು ಭ್ರಾಮೇ ಹೌದು. ವಾಸ್ತವವಾಗಿ ಇದಕ್ಕೆ ಮೀನಿಂಗ್ ಇಲ್ಲ, ಅರ್ಥರಹಿತವಾಗಿರ್ತಕ್ಕಂಥ ವಿಚಾರ ಇದು. ಭುಜದ ಮೇಲೆ ಪಲ್ಲಕ್ಕಿಯ ಬಾಂಬ್ ಕೂತ್ಕೊಂಡಿದೆ, ಅದ್ಮೇಲೆ ಆ ಪಲ್ಲಕ್ಕಿ ಮೇಲೆ ನೀರ್ ಕೂತ್ಕೊಂಡಿದೆ, ಶಿಬಿಕಾ ಬರ್ತದೆ, ಅದ್ಮೇಲೆ ಶಿಬಿಕೆ ಇದೆ, ಶಿಬಿಕೆ ಮೇಲೆ ಸೌವೀರ ರಾಜ ಅಂತ ಹೇಳಿ ಈ ರೀತಿ ವಿಪರೀಷನ್ ಆಗಿ ನೀನು ಕೂತ್ಕೊಂಡಿದ್ಯ. ನಾನು ಸಿಂಧು ಸೌವೀರ ರಾಷ್ಟ್ರಕ್ಕೆ ರಾಜ ಅಂತ ನೋಡು. ಪಾದ ಮೇಲೆ ಮೊಳಕಾಲು, ಮಂಡಿ, ತೊಡೆ, ಆ ಹೊಟ್ಟೆ, ಈ ಹೆಗಲು, ಹೆಗಲ ಮೇಲೆ ನಿನ್ ಬೊಂಬು, ಆ ಬೊಂಬ ಮೇಲೆ ಶಿಬಿಕೆ, ಶಿಬಿಕೆ ಮೇಲೆ ನೀನ್ ಕೂತ್ಕೊಂಡಿದ್ಯ. ನೀನ್ ಕೂತ್ಕೊಂಡಿದ್ದು ನಾನು ಸಿಂಧು ಸೌವೀರ ರಾಜ ಅಂತ ಹೇಳಿ ಈ ರೀತಿ ವ್ಯಪದೇಶವನ್ನು ಹೊಂದ್ಕೊಂಡಿದ್ಯ. ಯಾವ ನೀನು ಯಸ್ಮಿನ್ ಭವಾನ್ ರೂಢಿ ರೂಢ ನಿಜಾಭಿಮಾನ, ನಿನ್ನಲ್ಲಿ ಅಭಿಮಾನವು ಬೇರೂರ್ಕೊಂಡದ್ದಾಗಿದ್ದು ನಾನು ರಾಜ ಅಸ್ಮಿ ಸಿಂಧುಷು, ಸಿಂಧುವರಿಗೆಲ್ಲ ರಾಜನಾಗಿದ್ದೀನಿ ಅಂತ ಹೇಳಿ ಕೆಟ್ಟ ಮದದ ಅಂಧನಾಗಿ ಕುರುಡನಾಗಿ ಬಿಟ್ಟು ಅಭಿಮಾನ ಪಡ್ಕೊಂಡು ನಂತಾಗಿಯೇ ಹೊರತು ನಿಜವಾಗಿ ನೀನು ರಾಜನೂ ಅಲ್ಲ, ಇವ್ರು ಯಾರು ಪ್ರಜೆಗಳು ಅಲ್ಲ, ಇವ್ರು ಯಾರು ಎಂಥದ್ದು, ಇದೆಲ್ಲ ಬರೀ ಕಲ್ಪನೆ, ಸಾಪೇಕ್ಷವಾಗಿ ಹೇಳಬೇಕೆ ಹೊರತು ಇವ್ರನ್ನ ಇಟ್ಕೊಂಡು ಇವರು, ಅವ್ರನ್ನ ಇಟ್ಕೊಂಡು ಅವ್ರು, ಅವರಾಗಿ ಇವರು. ನಿಜ ಹೇಳಿದ್ರು ಯಾವ ಒಂದಕ್ಕೂ ಏನು ಹೆಸರಿಲ್ಲ, ಸುಮ್ಮನೆ ವ್ಯವಹಾರಕ್ಕೆ ಇಟ್ಕೊಂಡು ಹೇಳಬೇಕೆ ಹೊರತು ಯಾಕೆ ರಾಜ, ಹೇಗೆ ರಾಜ ಅಂತ ಕೇಳಿದ್ರೆ ಏನು ಅದಕ್ಕೆ ಯಾವ ಯುಕ್ತಿ ಅನುಭವ ಇಲ್ಲ. ಸುಮ್ಮನೆ ಭಾವ ಧರ್ಮದಾಂಧನಾಗಿ ನಾನು ರಾಜ ಅಂತ ನಂದ್ಕೊಂಡಿದೀಯ ಹೊರತು ಇದು ಯಾವುದಕ್ಕೂ ಅರ್ಥ ಇಲ್ಲ ಅಂತ ಇದ್ದಾನೆ. ನಿರನುಗ್ರಹೋಸಿ ಜನಸ್ಯ ಗೋಪ್ತಾಸ್ಮಿ ವಿಕಥಮಾನಃ ವಿಕಥಮಾನಃ ನಶೋಭಸೇ ವೃದ್ಧ ಸಭಾಸು ಧೃಷ್ಟಃ. ಇವರೆಲ್ಲ ಶೋಕಿಸಿದ ನಿನ್ನನ್ನು ಹೊರತಾ ಇದಾರಲ್ಲಪ್ಪ, ಈ ಪಲ್ಲಕ್ಕಿ ಹೊರತಾ ಇದಾರಲ್ಲ ಈ ಆಳುಗಳು, ಇವರು ಶೋಚ್ಯರು, ಶೋಚಿಸಬೇಕು. ಇಮಾನ್ ತಮ್ ಇವರೆಲ್ಲರೂ ಕೂಡ ಅಧಿಕೃಷ್ಟ ಮೇಲಿದ್ಕೊಂಡು ನೀನು ಅಧಿಕೃಷ್ಟ ದೀನಾನ್, ಇವರು ಅತ್ಯಂತ ದೀನರು. ಪಾಪ ದುಡ್ಡಿಗೋ ಅಥವಾ ಇನ್ಯಾವುದೋ ಮುಲಾಜಿಗೋ ಇನ್ಯಾವುದೋ ಇದಕ್ಕೆ ಬಂದಿದ್ದಾರೆ. ಇವರನ್ನ ವಿಷ್ಟಿಯಾನೆ ಪುಕ್ಕಟ್ಟೆ ಏನಂದನೆ, ವಿಷ್ಟಿಯಾನೇನು ಪುಕ್ಕಟ್ಟೆಯಾಗಿ ನೀನು ನಿಗೃಣ್ಣ ಏಯ್ ಬರ್ರ ಹೊರ್ರ ನಾನು ರಾಜ, ಇದು ಯಾವುದು ನಿಮ್ಮನ್ನೆಲ್ಲ ಬಲಿ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೆದರ್ಸ್ಕೊಂಡು ಇದ್ಮಾಡ್ಕೊಂಡು ದಪ್ಪದಿಂದ ಇವರೆಲ್ಲವನ್ನು ದುರ್ಮದಾಂಧನಾಗಿ ನೀನು ಇವರನ್ನೆಲ್ಲ ನೀನು ನಿನ್ನ ಹತೋಟಿ ಇಟ್ಕೊಂಡಿದೀಯ. ಅಷ್ಟೇ ಅಲ್ಲ, ಜನರಿಗೆಲ್ಲ ನಾನು ಕಾಪಾಡುವನು ಬೇರೆ ನೀನು ಹೆಮ್ಮೆ ಪಡ್ಕೊಂಡು ಬೊಗಳ್ಕೊತಾ ಇದೀಯ. ವಿಕಚ್ಛ ನೋಡಿಸಿಂದ ಬೊಗಳೋದು, ನಾನು ಜನರ ಕಾಪಾಡೋನು, ನಾನು ರಾಜ ಅಂತ ಈ ರೀತಿ ನೀನು ವಿಕಚ್ಛನ ಬೊಗಳವನಾಗಿದ್ದೀಯಾ. ಆದ್ರೆ ವೃದ್ಧ ಸಭಾಸು ಈ ದುಷ್ಟ ಅನಿಸು, ಈ ತಿಳಿದವರ ಸಭೆಯಲ್ಲಿ ಈ ಒಂದು ದುಷ್ಟತನ ಶೋಭಿಸೋದಿಲ್ಲಪ್ಪ, ಈ ಕೊಬ್ಬು ದೊಡ್ಡವರ ಸಭೆಯಲ್ಲಿ ಶೋಭಿಸೋದಿಲ್ಲ. ಯಾರೋ ತಿಳುವಳಿಕೆ ಇದ್ದ ಜಾಗದಲ್ಲಿ ನಾನು ರಾಜ, ನಾನು ಚಕ್ರವರ್ತಿ, ಇವ್ರನ್ನೆಲ್ಲ ಆಳ್ತೀನಿ ಇವ್ರನ್ನ ನೀನು ಅನ್ಕೊಂಡಿರ್ಬಹುದು. ಇದೆಲ್ಲ ನಿನ್ನ ದುರ್ಮದಾಂಧನ ಅಂತಾರು, ನೇರಾಗಿ ಹತ್ತಿದ ರಾಜನಿಗೆ ದುರ್ಮದಾಂಧನಾಗಿ ನೀನು ಈ ರೀತಿ ಆಳ್ತಾ ಇದೀಯಾ. ಈ ಶೋಕಿಸೋದಕ್ಕೆ ಅರ್ಧ ಆಗಿರ್ತಕ್ಕಂಥ ಇವರಲ್ಲಿ ನೀನು ಅಧಿಕಾರವನ್ನು ಚಲಾಯಿಸಿ ಈ ದೀನರನ್ನ ಪುಕ್ಕಟ್ಟೆ ಬಿಟ್ಟಿಯಾಗಿ ಹೊರಸ್ತಾ ಇದೀಯಾ. ಮತ್ತೆ ಮಾನ ಮರ್ಯಾದೆ ಇದೆಯಾ ನಿಂಗೆ, ನೀನು ನಾಚಿಕೆ ಇದೆಯಾ, ಈ ರೀತಿ ಗೋಹಿಕೋತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇದ್ದಾನೆ ರಾಜನ. ಏ ಏನು ಅಂತಕೊಂಡಿದೀಯಾ ನೀನು, ಏ ನಿನ್ನಾಗಿ ಇವರು ಮನುಷ್ಯರ, ಏ ಇವ್ರಿಗೂ ಕಷ್ಟ ಆಗುತ್ತೆ, ಇವ್ರಿಗೂ ಇದಾಗಿ ಆಗುತ್ತೆ, ಏನು ಅಂದ್ಕೊಂಡು ಪುಕ್ಕಟೆ ಗೇಸ್ಕೊತೀಯಾರಣ್ಣ ಏನಯ್ಯಾ. ದುರ್ಮದಾಂಧನಾಗಿ ನೀನು ಮಾಡ್ತಿದ್ಯಲ್ಲ, ಇದು ವೃದ್ಧರ ಸಭೆಯಲ್ಲಿ ಈ ಘಟ್ಟತನ ಶೋಭಿಸೋದಿಲ್ಲ. ಯದಾಕ್ಷಿತಾವೇ ವಚರಾಚರಸ್ಯ ವಿದಾಮನಿಷ್ಠಾಂ ಪ್ರಭವಂ ಚ ನಿತ್ಯಂ ತನ್ನ ಯಾವಾಗ ಈ ಭೂಮಿಯಲ್ಲಿಯೇ ಈ ಚರಾಚರವನ್ನು ನಾವು ಕಾಣುತ್ತೇವೋ, ಮತ್ತೆ ಇದೇ ನಿಷ್ಠೆ ಪ್ರಭಾವ ಹುಟ್ಟು,
ಭೂಮಿ ಮೇಲೆ ಚರಾಚರಗಳೆಲ್ಲ ಹುಟ್ಟತ್ವೆ, ಇಲ್ಲೇ ಇರುತ್ತೆ, ಇಲ್ಲೇ ಆಡುಗತ್ತೆ. ಸಾವು ಜಂಗಮವಲ್ಲ ಇದು ಒಂದು ಹಂತಕ್ಕೆ, ಇಲ್ಲ ಭೂಮಿಯೂ ಅವಿದ್ಯಾ ಕಲ್ಪಿದವೆ. ತನ್ನಾಮತೋ ಅನ್ಯದು ಅದರ ಹೆಸರಿನಿಂದ ಮತ್ತೊಂದು ವ್ಯವಹಾರಕ್ಕೆ ಮೂಲವಾಗುತ್ತೆ. ಆ ಇದು ಬೆಟ್ಟ, ಇದು ಕಾಡುಗಳು, ಇದು ಪ್ರಾಣಿಗಳು, ಇದು ಅದರ ಇದರಿಂದ ಬರೋದು. ನಿರೂಪ್ಯತಾಂಶ ಕ್ರಿಯಾನ್ವಯ, ಅದರಿಂದ ಕ್ರಿಯೆಯಿಂದ ಅನುಮಾನ ಮಾಡಬೇಕಾದದ್ದನ್ನು ಗೊತ್ತು ಮಾಡ್ಬೇಕಾಗುತ್ತೆ. ಆ ಇದು ಇಂಥ ಕ್ರಿಯೆಯಿಂದ ಇಂಥ ಫಲ ಅಂತ ಎಲ್ಲ ಸಾಪೇಕ್ಷ ಕಾಲ್ಪನಿಕವಾಗಿರತಕ್ಕಂಥ ಹೊರತು ಪರಮಾರ್ಥವಾಗಿರೋದಲ್ಲ. ಇಟ್ಕೊಂಡಿರೋದಷ್ಟೇ, ಇಟ್ಕೊಂಡು ಭೂಮಿಯಿಂದ ಒಂದು ಇಟ್ಕೊಂಡು, ಇದು ಚರಾಚರ ಪ್ರಾಣಿ ಇದಾರೆ ಇಟ್ಕೊಂಡು, ಇದಕ್ಕೆಲ್ಲ ಈ ಹೆಸರು ಇಟ್ಕೊಂಡು, ಇದರಲ್ಲಿ ಇದರಲ್ಲೇ ಹುಟ್ಟಿ, ಇದರಲ್ಲೇ ಇದಾರೆ ಅಡ್ತಾ ಇಟ್ಕೊಂಡು, ಇವ್ರ ವ್ಯವಹಾರ ಇದು, ಇವ್ರ ವ್ಯವಹಾರ ಇದು, ಇದಕ್ಕೆ ಈ ಫಲ, ಇದಕ್ಕೆ ಈ ಫಲ ಅಂತ ಹೇಳಿ ಕಲ್ಪಿಸ್ಕೊಂಡು ಎಲ್ಲ ನಡೀತಾ ಇದೆ ಹೊರತು ವಾಸ್ತವಿಕವಾಗಿ ಇದು ಏನಕ್ಕೂ ಅರ್ಥ ಇಲ್ಲ. ಏವಂ ನಿರುಕ್ತಂ ಕ್ಷಿತಿ ಶಬ್ದ ವೃತ್ತಂ ಅಸನ್ನಿಧಾನಾತ್ ಪರಮಾಣವೋಯೇ ಅವಿದ್ಯಯಾ ಮನಸಾ ಕಲ್ಪಿತಾಸ್ತೆ ಯೇಷಾಂ ಸಮೂಹೇನ ಕೃತೋ ವಿಶೇಷ. ಬಿಡಿಸಿ ಹೇಳಿದ್ರೆ ಕ್ಷಿತಿ ಶಬ್ದದಿಂದ ಬಂದಂತಹ ಇದು ನೋಡಿದ್ರೆ ಇದು ಅಸತ್ಯ, ಅಸನ್ನಿಧಾನ. ಯಾಕಂದ್ರೆ ಪರಮಾಣುಗಳು ಸೇರಿ ಭೂಮಿ ಆಗಿದೆ. ಎಲ್ಲ ಕಣಗಳನ್ನು ಬಿಡಿಸ್ಬಿಡು, ಭೂಮಿ ಎಲ್ಲಾ ಕಣಗಳನ್ನು ಬಿಡಿಸಿ ಪರಮಾಣು ಬಿಟ್ರೆ ಭೂಮಿ ಇರೋದೇ ಇಲ್ಲ. ಹೇಗೆ ಪಂಚ ಎಲ್ಲ ನೂರು ತೆಗೆದುಬಿಟ್ರೆ ಪಂಚ ಅನ್ನೋದು ಇರಲ್ವೋ, ಪರಮಾಣುಗಳ ಒಂದು ಸಂಘಾತವೇ ಸಮೂಹವೇ ಭೂಮಿ ಅಂತ ಹೆಸರು ತಗೊಂಡಿದೆ. ಯಾಕೆ ಭೂಮಿ, ಹೇಗೆ ಭೂಮಿ ಕೇಳಿದೆ, ಏನಿದೆ ಇಟ್ಕೊಂಡಿದ್ವಿ ಅಷ್ಟೇ. ಹಾಗಾಗಿ ಭೂಮಿ ಅನ್ನೋಂಥ ನಿರುಕ್ತಿ ಇದೆಯಲ್ಲ ಬಿಡಿಸಿ ಹೇಳೋದು ಕ್ಷಿತಿ ಶಬ್ದ ವೃತ್ತ, ಅದಕ್ಕೆ ಬಂದು ಇದು ಅಸನ್ನಿಧಾನ, ಸುಳ್ಳಾಗಿರ್ತಕ್ಕಂಥ ಒಂದು ಇದರಿಂದ ಉಂಟಾಗಿರೋದು ಪರಮಾಣುವೋ ಏ ಯಾವ ಪರಮಾಣುಗಳು ಅಂತಿದೆ ಅವುಗಳು ಸಂಘಾತವಾದಾಗ ಅದಕ್ಕೆ ಭೂಮಿ ಸಸಿಕೊಟ್ಕೊಳ್ತೀರ. ಅವಿದ್ಯೆಯ ಮನಸ ಕಲ್ಪಿತ ತಪ್ಪುವಿಕೆಯಿಂದ ಮನಸ್ಸಿನಿಂದಲೇ ಇದೆಲ್ಲ ಕಲ್ಪಿತವಾಗಿರೋದು. ಏ ಕಲಸಿನಲ್ಲಿ ಅದನ್ನ ಪ್ರಪಂಚ ಕಲ್ಪಿತವಾಗತ್ತೋ ಅದೇ ರೀತಿ ಎಚ್ಚರದಲ್ಲೂ ಕಲ್ಪಿತವಾದ ಪ್ರಪಂಚವೇ ಹೊರತಿದ್ದು ನಿಜವಾದ ಪ್ರಪಂಚ ಇಲ್ಲ, ವಸ್ತು ಇಲ್ಲ. ಯೇಷಾಂ ಸಮೂಹೇನ ಕೃತೋಭಿ, ಯಾವುಗಳ ಸಮೂಹದಿಂದ ಇದು ಶರೀರ, ಅದು ಚಾಪೆ, ಅದು ಬಾಗಿಲು, ಏ ಯಾಕೆ ಹಂಗೆ ನೋ ಮೀನ್ ಇದು. ಏವಂ ಕೃಷಂ ಸ್ಥೂಲ ಮನುರ್ಬೃಹದ್ಯತ್ ಅಸಚ್ಚ ಸಜ್ಜೀವಮಜೀವಮನ್ಯತ್ ದ್ರವ್ಯ ಸ್ವಭಾವಾಶಯ ಕಾಲ ಕರ್ಮ ನಾಂನಾ ಜಯಾವೇಹ ಕೃತಂ ದ್ವಿತೀಯಂ ಕೃತಂ ದ್ವಿತೀಯಂ. ಧೊಣ್ಣ ಇದೆಯಾ, ಧುಣ್ಣಾಗಿದೆಯಾ, ಹಾಗೆಲ್ಲ ಅಂದಿಲ್ಲಪ್ಪ ನನ್ನ ಠುಣ್ಣ ಇದೆಯಾ, ಅವನು ಚಳ್ಳಗಿದ್ರು ಬಹಳ ಚಳ್ಳಗಿದ್ ಬಿಡಿದ್ಯಾ, ಠುಣ್ಣು ಅಂತ ಟುಣ್ಣು ಅಂತ ಹಂಗೆ ಒಬ್ಬ ಟುಣ್ಣು, ಒಬ್ಬ ಚಳ್ಳಗಿದ್ದಾನೆ, ಒಬ್ಬ ಹಂಗಿದ್ದಾನೆ ಅಂತ. ಇದು ಕೂಡ ಈ ಕೃಷ, ಇವನು ಸ್ಥೂಲ, ಇವನು ಸಣ್ಣ, ಇವನು ದೊಡ್ಡದು, ಇದು ಇದು ಸಜೀವ ಮಜೀವ ಒಂದು ಇದೆಲ್ಲ ಜೀವವನ್ನ ಕೂಡಿದ್ದು, ಇದು ಜಡವಸ್ತು. ಈ ಮನುಷ್ಯ ಪಶುಪಕ್ಷಿ ಪ್ರಾಣದ ಸಜೀವ, ಈ ಕಲ್ಲು ಮಣ್ಣುಗಳೆಲ್ಲ ನಿರ್ಜೀವ. ಇದು ಅಸದ್ದು ಈ ದ್ರವ್ಯ ಸ್ವಭಾವ ಆಶಯ ಕಾಲ ಕರ್ಮ. ದ್ರವ್ಯದ ಸ್ವಭಾವ, ಅದರ ಅಭಿಪ್ರಾಯ, ಕಾಲ ಕರ್ಮ, ನಾಮದ ಇದರಿಂದ ಅಜಯ, ಅಜಯ ಮಾಯೆಯಿಂದ, ಅಜಾದ ಮಾಯೆ, ಮಾಯೆಯಿಂದ ಇದೆಲ್ಲ ಉಂಟಾದದ್ದು ಎಂಬುದಾಗಿ ತಿಳ್ಕೋ. ಈ ದ್ವಿತೀಯ ಎಂಬುದು ಅಜಯ ಅವೇಹಿ, ದ್ವೈತವೆಂಬುದು ಮಾಯೆಯಿಂದ ತೋರ್ತಾ ಇರೋದು. ಮಾಯೆಯಿಂದಲ್ಲದೇನೆ ಈ ದ್ವೈತಕ್ಕೆ ಏನು ಕಿಮ್ಮತ್ತಿಲ್ಲ. ಮಾಯಾ ವಿಜಯವೇ ಇದು ಮಾಯಾ ಕಲ್ಪಿತ ವಿಷ್ಣು ಇದು ಬರ್ತಲೋ ಯಕ್ಷಾಮೂರ್ತಿ ಸೂತ್ರದೆ ಮಾಯಾ ಕಲ್ಪಿತ ದೇಶ ಕಾಲ ಕಾಲದ ವಿಚಿತ್ರ ಚಿತ್ರೀಕೃತ ಹಾಗೆ ಮಾಯಾವೀವ ವಿಜೃಂಭದತ್ತು ವಿಮಹಾಯೋಗಿ ಮಾಯಾ ವಿಲಾಸ ಅಷ್ಟೇ ಇದಲ್ಲ ಪ್ರಪಂಚ ಸತ್ಯ ಅನ್ಕೊಂಡು ಓಡ್ಕೊಂಡು ಹಿಂದೆ ಹೋಗಿ ನಾವು ಸಿಕ್ಕಾಕೊತಾ ಇದೀವಿ ಹೊರತು ಯಾವ ಏನು ಕಿಮ್ಮತ್ತೇ ಇಲ್ಲ. ಸರಿಯಾಗಿ ಒಳಹತ್ತು ವಿಚಾರ ಮಾಡಿದ್ರೆ ಪ್ರಪಂಚವೂ ಇಲ್ಲ, ನಾಮರೂಪಗಳು ಇಲ್ಲ, ಏನಿಲ್ಲ ಹೇಳಿ ಗೋಡ್ಬದ್ ಹೇಳಿಲ್ಲ ಪ್ರಪಂಚವೋ ಎದು ವಿದ್ಯೇತ ಮಾಯಾ ಮಾತ್ರ ಇದಂ ದ್ವೈತಂ ಅಂತ ಹೇಳೋದು. ಅದೇ ಇದು ಜ್ಞಾನಂ ವಿಶುದ್ಧಂ ಪರಮಾರ್ಥಮೇಕಂ ಅನಂತರಂ ತ್ವಬಹಿರ್ಬ್ರಹ್ಮ ಸತ್ಯಂ ಪ್ರತ್ಯಕ್ ಪ್ರಶಾಂತಂ ಭಗವಚ್ಛಬ್ದ ಸಂಜ್ಞಂ ಯದ್ವಾಸುದೇವಂ ಕವಯೋ ವದಂತಿ. ಪರಿಶುದ್ಧವಾದ ಜ್ಞಾನ ಉಂಟಲ್ಲಪ್ಪ ರಾಜ, ಪರಮಾರ್ಥ ತತ್ವವನ್ನು ಗೊತ್ತು ಮಾಡುವ ಪರಿಶುದ್ಧ ಜ್ಞಾನ, ಅದು ಅದೇ ಪರಮಾರ್ಥ, ಅದು ಏಕ, ಅದು ಅದ್ವಿತೀಯವಾಗಿರ್ತಕ್ಕದ್ದು, ಅದು ಅನಂತರ ನಿರಂತರವಾಗಿ ಎಡಬಿಡದೆ ಅದು ಒಳಗೆ ಹೊರಗೆ ವಿಭಾಗ ಇಲ್ಲ, ಕಡಿವಡಗಿದೆ ನಿರಂತರವಾಗಿ ಎಡಬಿಡದೆ ಪ್ರಪಂಚನ ತುಂಬಿಕೊಂಡಿರುವಂತಹದ್ದು ನಿರಂತರ.
ಅಬಹಿರ್ಬ್ರಹ್ಮ ಆನಂದ ಒಳಗೆ ಹೊರಗೆ ನಿಲ್ಲಿರತಕ್ಕಂತಹ ಬ್ರಹ್ಮಸ್ವರೂಪ ಅದೇ ಸತ್ಯ ಅದು ಪ್ರತ್ಯಕ್ಷ ಸ್ವರೂಪ ಆಗಿದೆ ಪ್ರಶಾಂತವಾಗಿರ್ತಕ್ಕಂಥದ್ದಾಗಿದೆ ಅದನ್ನು ಭಗವಂತ ಎಂಬ ಶಬ್ದದಿಂದ ಅದನ್ನು ಕರೀತಾರೆ ಜ್ಞಾನಿಗೆ ಭಗವತ್ ಶಬ್ದ ಸಮಿತ್ಯಂ ಭಗವತ್ ಶಬ್ದದ ಸಮಿತಿ ಅದು ನೋಡಿ ಭಗವಂತ ಅನ್ನೋದು ಸರಿಯಲ್ಲ ಅಂತ ಅದು ಅಧ್ಯಾರೂಪ ದೃಷ್ಟಿಯಿಂದ ಭಗವತ್ ಶಬ್ದ ಅನ್ನೋ ಒಂದು ಸಂಜ್ಞೆ ಇದೆ ಅಂತ ತತ್ವಕ್ಕೆ ಭಗವಂತ ಅಂತ ಅಂತಾರಪ್ಪ ಭಗವತ್ ಶಬ್ದ ಸಮಿತ್ಯಂ ಯಾವುದನ್ನು ವಾಸುದೇವ ಎಂಬುದಾಗಿ ಕವಿಗಳು ಹೇಳುತ್ತಾರೋ ಅದು ಒಂದೇ ಪರಮಾರ್ಥ ಅದೇ ಜ್ಞಾನ ಸ್ವರೂಪ ಅದೇ ಅನಂತ ಇವಕ್ಕೆ ಸ್ವರೂಪಡೋ ಜ್ಞಾನ ವಿಶುದ್ಧಂ ಪರಮಾರ್ಥಮೇಕಮನಂತರಂ ಬ್ರಹ್ಮ ಸತ್ಯಂ ಹೊರಗೆ ಇರೋದಿಲ್ಲದ ಒಳಗೆ ಇರೋದಿಲ್ಲದ ಬ್ರಹ್ಮ ಎಂಬುದೇ ಸತ್ಯ ಅದೇ ಪ್ರತ್ಯಕ್ಷ ಸ್ವರೂಪವಾಗಿದ್ದು ಪ್ರಶಾಂತವಾಗಿ ಭಗವತ್ ಹೇ ರಹುಗಣ ಈ ಒಂದು ಪದವನ್ನ ಈ ಭಗವತ್ ತತ್ವವನ್ನ ಈ ಪರಮಾಸ ತತ್ವವನ್ನ ಈ ಪರಬ್ರಹ್ಮವನ್ನ ತಪಸ್ಸಿನಿಂದ ಪಡೆಯೋಕ್ಕಾಗಲ್ಲ ನ ತಪಸ ನ ಚ ಇಜ್ಜಯ ಯಜ್ಞಿಯಾಗ ಇನ್ನು ಪಡೆಯೋಕ್ಕಾಗೋದಿಲ್ಲ ನಿರ್ವಪಣಾ ಗೃಹಜ್ಞ ಮನೆಯಿಂದ ಓಡೋಗ್ಬಿಟ್ಟೆ ಎಲ್ಲೋ ಕಾಡಿಗೆ ಹೋದೆ ಎಲ್ಲೋ ತಿರುಗಾದ ಅದರಿಂದ ಆಗೋದಿಲ್ಲ ನ ಛಂದಸ ವೇದವನ್ನ ಪೂರ್ತಿ ಕಂಠಪಾಠ ಮಾಡಿಬಿಟ್ಟಿದ್ದೀನಿ ಉಲ್ಟಾ ಪಾಠ ಹೇಳ್ತೀನಿ ಘನ ಹೇಳ್ತೀನಿ ಅದಕ್ಕೂ ಆಗೋದಿಲ್ಲ ನೈವ ಜಲಾಗ್ನಿ ಸೂರ್ಯ ಬೆಂಕಿ ನೀರು ಸೂರ್ಯ ಇವುಗಳಿಂದ ಆಗ ಪಡೆಯುವಂತಹ ಆಗೋದಿಲ್ಲ ಆದ್ರೆ ವಿನಾ ಮಹತ್ಪದ ರಜೋಭಿಷೇಕ ಮಹಾತ್ಮರ ತತ್ವಜ್ಞಾನಿಗಳ ಪಾದದ ಧೂಳನ್ನ ಸೇವಿಸೋದು ಅಂತ ಒಂದು ಬಿಟ್ಬಿಟ್ರೆ ಇನ್ಯಾವುದನ್ನು ಪಡೆಯೋಕ್ಕಾಗಲ್ಲ ಆ ತತ್ವಜ್ಞಾನಿಗಳ ಮಹಾತ್ಮರ ಪಾದ ಕಮಲವನ್ನ ಆಶ್ರಯಿಸಿಕೊಂಡು ಅವರ ಧೂಳನ್ನ ತಲೆ ಮೇಲೆ ಹಾಕೊಂಡ್ರೆ ನೋಡಪ್ಪ ಅಂದ್ರೆ ಅವರ ಪಾದವನ್ನ ಅನುಸರಿಸಿ ಅವರು ಹೇಳುವುದನ್ನ ಕೇಳಿಕೊಂಡು ಅವರ ಸೇವೆ ಮಾಡ್ಕೊಂಡಿದ್ರೆ ಮಾತ್ರ ಈ ತತ್ವವನ್ನ ನೀವು ಪಡ್ಕೊಳ್ಳಬಲ್ಲೆಯೇ ಹೊರತು ಛಂದಸ್ಸಿನಿಂದಲೂ ಜಲಾಗ್ನಿ ಸೂರ್ಯಾದಿಗಳಿಂದಲೂ ಪಡ್ಕೊಳ್ಳಕ್ಕಾಗಲಂತೆ ನೀರಿನ ಜಲದೇವತೆಯನ್ನ ಸ್ತೋತ್ರ ಮಾಡಿದೆ ಅಗ್ನಿಯನ್ನು ಮಾಡಿದೆ ಸೂರ್ಯನ ಮಾಡಿದೆ ಎಷ್ಟೆಲ್ಲ ಏನೇನು ಮಾಡು ಅದರಿಂದ ಏನು ಚಿತ್ರಶುದ್ಧಿ ಆಗ್ಬೋದು ನಿಧಿ ಹಾಗೂ ಸಂಸ್ಕಾರ ಆಗ್ಬೋದೇ ಹೊರತು ಈ ಬ್ರಹ್ಮ ತತ್ವವನ್ನ ಸದ್ಗುರುವಿನಿಂದಲೇ ಪಡೆಯೋಕ್ಕಾಗೋದು ಅನುಭವಿಯಾದ ಗುರುಗಳ ಹತ್ರ ಹೋಗಿ ಅವರ ಪಾದದಲ್ಲಿ ಬಿದ್ದುಕೊಂಡು ಅವರು ಹೇಳುವಂತಹ ವಾಕ್ಯವನ್ನು ಕೇಳಿಕೊಂಡು ಸೇವೆ ಮಾಡಿಕೊಂಡು ಅವರು ಉಪದೇಶ ಮಾಡುವ ವಿಚಾರ ಮಾಡಿದ್ರೆ ಮಾತ್ರ ಈ ತತ್ವ ಗೊತ್ತಾಗುತ್ತೆ ಹೊರತು ತಿಳಿದೇ ಹೋದ್ರೆ ಏನ್ ಕಿಣಕಿದನು ಪಣಿರಾಯ ಅಂತ ಎಷ್ಟಾದ್ರು ವೇದ ಹೇಳು ಎಷ್ಟಾದ್ರು ಯಜ್ಞ ಮಾಡು ಏನ್ ಹೇಳು ಅರ್ಮ ತುಂಬಾ ಕತ್ಲೆ ಇದೆಪ್ಪ ನಮ್ಮ ಭಾರತದ ಎಲ್ಲಾ ವೈದಿಕ ದೊಡ್ಡ ಬಲಿದಾನ ಇಸ್ಬಿಟ್ಟು ಬೇಪಾರ ಮಾಡಿ ಸೋಮಯಾಗ ಮಾಡಿ ಹೋಗೋದಲ್ಲ ಕತ್ಲೆ ಏನ್ ಮಾಡುದು ಹೋಗೋದೇ ಅಷ್ಟ ಕತ್ಲೆಗೆ ಬೆಳಕು ಅಜ್ಞಾನ ಹೋಗೋದಕ್ಕೆ ಜ್ಞಾನವೇ ಬೇಕು ಜ್ಞಾನಕ್ಕೆ ಗುರುಗಳೇ ಬೇಕು ಅಂದ್ರೆ ಗುರು ಉಪದೇಶವೇ ಬೇಕು ಗುರುಗಳು ಹೇಳುವಂತಹ ಉಪದೇಶದಿಂದ ತತ್ವಜ್ಞಾನ ಮಹಾತ್ಮರ ಸಂಘದಿಂದ ತತ್ವಜ್ಞಾನ ಉಂಟಾಗಿ ಪರಮಾತ್ಮನ ಪರಿಚಯವಾಗತ್ತಪ್ಪ ಇನ್ಯಾವುದ್ರಿಂದ ಪಡ್ಕೊಳಕ್ಕಾಗಲ್ಲ ನೀನು ಬಂದಿದೆಯಲ್ಲ ಸರಿಯಾದ ಜಾಗಕ್ಕೆ ಬಂದೆ ಸರಿಯಾದಂತಹ ವಿಚಾರ ಕೇಳ್ಕೊಂಡೆ ನೀ ಕಥಾರ್ಥನಾಗ್ತೀಯ ಬಿಡು ನೀ ಗೆದ್ದೆ ಅಂತ ಅಂಥ ಮಹಾತ್ಮ ಅವನು ಆ ಜಡ ಭರತ ಇದಲ್ಲ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಕಂಡವನು ಇವಾಗ ಅಂಥ ಮಹಾತ್ಮ ಸಿಗೋದು ಕೋಟಿ ಜನ್ಮದ ಪುಣ್ಯ ಇರಬೇಕು ಆ ಜಡಭರದ ಅಂತ ಗುರು ಸಿಗ್ಬೇಕಾದ್ರೆ ನಮ್ಮ ಮಹಾರಾಜರಂತಹ ಮಹಾತ್ಮ ಸಿಗ್ಬೇಕಾದ್ರೆ ಸಾಮಾನ್ಯ ಪುಣ್ಯಕ್ಕೆ ಸಿಗೋಲ್ಲ ಅವರು ಅಮೋಘೋ ಅಗಮ್ಯೋ ದುರ್ಲಭಶ್ಚ ಅಂತ ಇವರು ಸೂತ್ರ ಮಾಡಿದ್ದಾರೆ ಭಕ್ತಿ ಸಂಧಿಕೆಯಲ್ಲಿ ಸಿಗೋಲ್ಲ ಜ್ಞಾನಿಗಳು ಬೇಕ ಚಿನ್ನದ ಅಂಗಡಿ ಸಿಗತ್ತೆ ಬೆಳ್ಳಿ ಬಂಗಾರ ವಜ್ರ ಅಂಗಡಿ ಸಿಗತ್ತೆ ಜ್ಞಾನಿಗಳು ಸಿಗಲ್ಲ ಗೊತ್ತು ಆಗೋದಿಲ್ಲ ಎಷ್ಟು ನೋಡು ಮಹಾತ್ಮದ ರಜೋಭಿಷೇಕಂ ವಿನ ಮಹಾತ್ಮರ ಪಾದದ ಧೂಳಿನ ಅಭಿಷೇಕ ಮಾಡ್ಕೋಬೇಕಂತ ಅವರ ಪಾದವನ್ನು ತೊಳೆದು ಆ ತೊಳೆದ ನೀರಿನಿಂದ ಅಭಿಷೇಕ ಮಾಡ್ಕೊಂಡ್ರೆ ಮಾತ್ರ ನಿನ್ಗೆ ಇದಾಗತ್ತೆ ಕಾಪ ಹೆಂಗಿದೆ ಮಹಾತ್ಮದ ರಜೋಭಿಷೇಕಂ ಮಹಾತ್ಮರ ಪಾದದ ಧೂಳಿನ ಅಭಿಷೇಕ ಅಂದ್ರೆ ನೇರ ಧೂಳಿನ ಅಭಿಷೇಕ ಧೂಳಿನ ಪಾದಕ್ಕೆ ತೊಳೆದಂತಹ ಪಾದ ನೀರಿನ ಅಭಿಷೇಕ ಯತ್ತೋತ್ತಮ ಶ್ಲೋಕ ಗುಣಾನುವಾದಃ ಪ್ರಸ್ತೂಯತೆ ಗ್ರಾಮ್ಯ ಕಥಾ ವಿಘಾತಃ ನಿವೇಶ್ಯಮಾಣೋ ನುದಿನಂ ಮುಮುಕ್ಷೋಃ ಮತಿಂ ಸತೀಂ ಯಚ್ಛತಿ ವಾಸುದೇವೇ ಯಾವ ಮಹಾತ್ಮರ ಸಮೀಪದಲ್ಲಿ ಉತ್ತಮ ಶ್ಲೋಕ ಗುಣಾನುವಾದ ಉತ್ತಮ ಶ್ಲೋಕ ಜನಾರ್ದನ ವಾಸುದೇವ
ನಾರಾಯಣ ಅವನ ಶ್ಲೋಕ ಅಂದ್ರೆ ಅವರ ಪುಣ್ಯ ಕೀರ್ತಿಯ ಗುಣಾನುವಾದವನ್ನು ನಡೀತಾನೇ ಇರುತ್ತೋ. ಏನಪ್ಪ ಮಹಾತ್ಮರ ಸನ್ನಿಧಿಯಲ್ಲಿ ಆ ಪರಮಾತ್ಮನ ಗುಣಾನುವಾದವು ಉತ್ತಮ ಶ್ಲೋಕ ಅಂದ್ರೆ ಪರಮಾತ್ಮನ ಹೆಸರು. ಪುಣ್ಯ ಶ್ಲೋಕೋ ಜನಾರ್ದನ, ಪುಣ್ಯ ಶ್ಲೋಕ ಉತ್ತಮ ಶ್ಲೋಕ. ಶ್ಲೋಕ ಅಂದ್ರೆ ಕೀರ್ತಿ. ಉತ್ತಮ ಕೀರ್ತಿವಂತನಾಗಿರ್ತಕ್ಕಂತಹ ವಾಸುದೇವ ಪರಮಾತ್ಮನ ಗುಣಾನುವಾದವು ಎಲ್ಲಿ ನಡೆಯುತ್ತದೆ ಪ್ರಸ್ತುತವಾದದ್ದು ಅದೆಂಥದ್ದು. ಗ್ರಾಮ್ಯ ಕಥಾ ವಿಘಾತ, ಈ ಧನಕನಕ ವಾಹನ ವಸ್ತು ಕಥಾ ವಿಚಾರ ತುಂಡು ಹಾಕುತ್ತಿದ್ದು ಆ ವಿಚಾರಗಳಲ್ಲಿ ಅವಕಾಶವೇ ಕೊಡೋದಿಲ್ಲ. ಈ ಐಹಿಕವಾದ ಭೋಗ, ಈ ಲೌಕಿಕವಾದ ಭೋಗ, ಲೌಕಿಕ ವಿಚಾರ, ರಾಜಕೀಯ, ಎಲ್ಲವನ್ನೂ ಕಟ್ಟಸ್ ಹಾಕ್ಬಿಡುತ್ತೆ, ಅದನ್ನೂ ತಿಂದು ಹಾಕ್ಬಿಡುತ್ತೆ. ಆ ಪರಮಾತ್ಮನ ಗುಣಾನುವಾದ ಎಲ್ಲವೂ ನಾಶ ಮಾಡುತ್ತೆ. ಇದನ್ನು ಈ ಪರಮಾತ್ಮ ಗುಣಾನುವಾದ ನಿಷೇವ್ಯಮಾಣ ಅನುದಿನ ಪ್ರತಿನಿತ್ಯ ಆ ಮಹಾತ್ಮರ ಸಮೀಪದಲ್ಲಿ ಇದ್ಕೊಂಡು ಆ ಭಗವದ್ಭಕ್ತಿ ವಿಚಾರ, ತತ್ವ ವಿಚಾರ, ಜ್ಞಾನ ವಿಚಾರ ಕೇಳ್ತಾ ಕೇಳ್ತಾ ಇದ್ದಾಗ ಆ ಮುಕ್ಷವಾದವನಿಗೆ ವಾಸುದೇವೇ ಸತೀಂ ಮತಿಂ ಯಚ್ಚತಿ, ಒಳ್ಳೆ ಶುದ್ಧವಾದಂತಹ ತಿಳುವಳಿಕೆಯನ್ನು ಕೊಟ್ಬಿಡುತ್ತೆ. ಮತಿ ಶಬ್ದ ಸ್ತಿಲಿಂಗವಾದ ಸತೀಂ ಮತಿಂ ಎಚ್ಚತಿ. ಕುತ್ರ? ವಾಸುದೇವೇ, ವಾಸುದೇವನ ವಿಷಯದಲ್ಲಿ, ವಾಸುದೇವ ಭಗವಂತನ ವಿಷಯದಲ್ಲಿ ಪರಿಶುದ್ಧವಾದಂತಹ ಜ್ಞಾನವೇ ಉಂಟಾಗುತ್ತೆ. ಅದು ಮಹಾತ್ಮರನ್ನು ಯಾವತ್ತಿಗೂ ಕೈಬಿಡಬಾರದು. ಮಹಾತ್ಮ ಸಿಕ್ಕಿಬಿಟ್ರು ಅಂದ್ರೆ ಎಷ್ಟಾದ್ರೂ ಕಷ್ಟ ಆಗಲಿ, ಅವರ ಪಾದದಲ್ಲಿ ಬಿದ್ದುಕೊಂಡ್ಬಿಟ್ಟು ನನ್ನನ್ನು ಉದ್ಧಾರ ಮಾಡೋದಕ್ಕೂ ನಾನು ನಿಮ್ಗೆ ಪಾದ ಬಿಡಲ್ಲ ಅಂತ ಹೇಳ್ಕೊಂಡು, ನಿಮ್ಗೆ ಪಾದಕ್ಕೆ ಬಿದ್ದಿದ್ದೀನಿ ಸ್ವಾಮಿ, ನೀವೇ ನನಗೆ ತಂದೆ, ನೀನೇ ತಾಯಿ, ನೀನೇ ನಿಮ್ಗೆ ಸರ್ವಾರ್ಥ, ಹೇಗಾದ್ರೂ ಮಾಡಿ ನನ್ನ ಕೃತಾರ್ಥವನ್ನು ಮಾಡಿ ಉದ್ಧಾರ ಮಾಡಿ ನಿಮ್ಮ ಪಾದಕ್ಕೆ ಬಿದ್ದಿದ್ದೀನಿ ಅಂತ ಹೇಳಿ ಅವರ ಇದನ್ನು ಆಶಿಸ್ಕೊಂಡ್ಬಿಟ್ಟ ಅಂದ್ರೆ ಗೆದ್ದ. ಅಹಂ ಪುರ ನಾಮ ರಾಜ ವಿಮುಕ್ತ ದೃಷ್ಟಿ ಶ್ರುತ ಸಂಘ ದೃಷ್ಟಿ ದೃಷ್ಟ ವಿಮುಕ್ತ ದೃಷ್ಟ ದೃಷ್ಟ ಶ್ರುತ ಸಂಘ ಬಂಧ ಆರಾಧನಂ ಭಗವತ ಈಹ ಮಾನಃ ಮೃಗೋಭವಂ ಮೃಗ ಸಂಗಾಧತಾರ್ಥಃ. ನೋಡಪ್ಪ ರಹುಗಣ, ನಾನು ಹಿಂದೆ ನಮ್ಮ ತಂದೆ ಋಷಭದೇವ ಅವನಿಗೆ ನಾನು ಭರತನಾಗಿ ಹುಟ್ಟಿದ್ದೆ, ಹೇಗೆ ಮಗನಾಗಿ ಹುಟ್ಟಿದ್ದೆ, ರಾಜನಾಗಿದ್ದೆ. ವಿಮುಕ್ತ ದೃಷ್ಟ ಶ್ರುತ ಸಂಘ ಬಂಧ, ಎಲ್ಲಾ ದೃಷ್ಟ ಶ್ರುತ ವಿಚಾರ ಎಲ್ಲವನ್ನು ಕಳಿಸ್ಕೊಂಡ್ಬಿಟ್ಟು ಎಲ್ಲಾ ಬಂಧವನ್ನು, ದೃಷ್ಟ ಅಂದ್ರೆ ಈ ಲೋಕದ ಎಲ್ಲಾ ವಿಚಾರ, ಶ್ರುತ ಅಂದ್ರೆ ಪರಲೋಕ ವಿಚಾರ, ಅದೆಲ್ಲಾ ಬಂಧವನ್ನು ನಾನು ಕಳ್ಸ್ಕೊಂಡ್ಬಿಟ್ಟಿದೆ. ದೃಷ್ಟ ಶ್ರುತ ಸಂಘ ಬಂಧ ವಿಮುಕ್ತ, ಆ ಸಂಘದ ಬಂಧವನ್ನು ಕಳ್ಸ್ಕೊಂಡವನಾಗಿ ಭಗವಂತನ ಆರಾಧನೆಯನ್ನೇ ಮಾಡ್ತಾ ಇದ್ರು ಕೂಡ ಕೊನೆಗಾಲದಲ್ಲಿ ಒಂದು ಜಿಂಕೆಯ ವಿಷಯಕ್ಕೆ ಒಂದು ಪ್ರೇಮ ಉಂಟಾಗಿ ಅದರ ಬಗ್ಗೆ ಬಹಳ ಒಂದು ಅನುರಾಗ ಉಂಟು, ಅದನ್ನೇ ಸೇವಿಸುತ್ತಾ ಅದನ್ನೇ ಪಾಲನೆ ಮಾಡ್ತಾ ಪೋಷಣೆ ಮಾಡ್ತಾ ಅದರ ಚಿಂತನೆಯಿಂದ ಇದ್ಕೊಂಡ್ಬಿಟ್ಟು ನಾನು ಮೃಗೋಭವ, ನಾನು ಜಿಂಕೆಯಾಗಿ ಹುಟ್ಟುಬಿಟ್ಟೆ, ಮೃಗ ಸಂಘಾಧತಾರ್ಥ, ಮೃಗದ ಸಂಘದಿಂದ ನನ್ನ ಪುರುಷಾರ್ಥವನ್ನು ಹಾಳು ಮಾಡಿಕೊಂಡು ನಾನು ಜಿಂಕೆಯಾಗಿ ಹುಟ್ಟುಬಿಟ್ಟೆಪ್ಪ, ಇಂಥ ಅಪಾಯ ಎಷ್ಟು ಮಟ್ಟಿಗೆ ಇದ್ದೆ ಅಂತಂದ್ರೆ ನಿರಂತರ ಭಗವತ್ ಚಿಂತನೆಯಲ್ಲೇ ಇದ್ದೆ. ಬ್ರಹ್ಮಾಕ್ಷರವನ್ನು ನೋಡಿ ಕಾಡಿನಲ್ಲಿ ಒಂಟಿ ಒಂಟಿ ಒಂದು ಇದು ಮಾಡ್ಕೊಂಡು ಕುಟೀರ ಕಟ್ಕೊಂಡು ಆ ಒಂದು ನದಿ ತೀರದಲ್ಲಿ ಇದ್ಕೊಂಡು ಕಂದಮೂಲ ತಿಳ್ಕೊಂಡು ನಿರಂತರ ಬೆಳಗ್ಗೆ 16 ಗಂಟೆ ಕಾಲ ಆ ಭಗವಂತನ ಆರಾಧನೆ ಮಾಡ್ತಾ ಇದ್ದೆ. ಅಷ್ಟರ ಮಟ್ಟಿಗೆ ಇದ್ದಂತಹ ನನಗೆ ಆ ಒಂದು ಜಿಂಕೆ ಮೇಲೆ ಬಂದಂತಹ ವ್ಯಾಮೋಹದಿಂದ ಪ್ರೀತಿಯಿಂದ ಯಾವಾಗ ಆ ಜನ್ಮ ಹಾಳ ಹೋಗ್ಬಿಡ್ತು. ಬಹಳ ಅಪಾಯ ಅಪ್ಪ, ಬಾಹ್ಯ ಸಂಘ ಇದೆಯಲ್ಲ ವಿಷಯ ಸಂಘ, ಎಂಥ ನಾನು ಹಾಳು ಮಾಡ್ಬಿಡುತ್ತೆ. ಸಾಮಾಂ ಸ್ಮೃತಿರ್ ಮೃಗ ದೇಹೇ ಪಿವೀರ ಕೃಷ್ಣಾರ್ಚನ ಪ್ರಭವಾನೋ ಜಹಾತಿ ಅಥೋ ಅಹಂ ಜನ ಸಂಘಾದ ಸಂಘ ವಿಶಂಕಮಾನೋ ಅಭಿವೃತಶ್ಚರಾಮಿ. ಸಾಮಾಂ ಸ್ಮೃತಿ ಮೃಗದೇಹೇ ಪಿವೀರ, ಆ ನೆನಪು ಜಿಂಕೆ ಜನ್ಮದಿಂದ ಗೊತ್ತಿಸ್ಕೊಂಡ್ಬಂತು. ನಾನು ಹಿಂದೆ ಬಜ್ಜಡಭರತನಾಗಿ ಕಾಡಲ್ಲಿ ಇದ್ನಲ್ಲ, ಆ ಕಾಡಲ್ಲಿ ಇದ್ದ ಅನುಷ್ಠಾನ ಮಾಡಿದಂತಹ ಆ ನಡವಳಿಕೆ ಎಲ್ಲ ಜಾತಿಸ್ಮರಣನಾಗಿ ಮೃಗದೇಹದಲ್ಲೂ ಕೂಡ ಹೇ ವೀರನೇ ಆ ಇದು ಬಂದು ಕೃಷ್ಣಾರ್ಚನ ಪ್ರಭವ, ಆ ಕೃಷ್ಣನ ಪರಮಾತ್ಮನ ಅರ್ಚನೆ ಮಾಡಿದ ಪ್ರಭಾವದಿಂದ ಆ ಸ್ಮೃತಿ ನೋ ಜಹಾತಿ ನನ್ನ ಬಿಟ್ಟು ಹೋಗಲಿಲ್ಲ, ಆ ಜ್ಞಾಪಕ ಅಲ್ಲೂ ಬಿಡಿಸ್ಕೊಂಡ್ಬರ್ತಾ ಇತ್ತು. ಅಥೋ ಅಹಂ ಜನಸಂಘದ ಸಂಘ, ಆಮೇಲೆ ನಾನು ಈ ಜನಸಂಘದಿಂದ ಅಸಂಗನಾದವನಾಗಿ ಇದನ್ನು ಹೆದರ್ಕೊಂಡು ವಿಶಂಕಮಾನ, ಎಲ್ಲಿ ಜನ ಸಹವಾಸ ಮಾಡಿದ್ರೆ ಮತ್ತೆ ಜಿಂಕೆಯಂತೆಯೇ ಯಾರ ಮೇಲೆ ಪ್ರೇಮ ಬಂದ್ಬಿಡುತ್ತೋ, ಯಾರು ಅಂಟ್ಕೊಂಡ್ಬಿಡ್ತೀನೋ ಅನ್ನೋ ಹೆದರಿಕೆಯಿಂದ ನಾನು ಅವಿವೃತಶ್ಚರ ವಿಂಕಮಾನೋ ಅವಿವೃತಶ್ಚರಾಮಿ, ಅವಿವೃತ ಏಕಾಂತವಾಗಿ ನಾನು ಓಡಾಡ್ಕೊಂಡು ಇರುತ್ತೇನೆ. ಅವಿವೃತ ಅಂದ್ರೆ ಅಪ್ರಕಟವಾಗಿರುವುದಿಲ್ಲ, ವಿವೃತ ಅಂದ್ರೆ ಪ್ರಕಟ ಅಂತ. ಅವಿವೃತ ಅಂದ್ರೆ ಯಾರಿಗೂ ಗೂಢವಾಗಿ ಗೊತ್ತಾಗದೆ ಏಕಾಂತ ನಾನು ಓಡಾಡ್ಕೊಂಡು
इे कारण नं ज्ञाप आ जिंके नीतिसो यह जन्म यारू जन अंटकोबिट नन के प्रेम अभिमान बंद हाला हमको ना गूढ़न ऐकांत उकनी मरो संग सुसंग जाता दाता जाता ज्ञानासिने हैव विरक्तमोह हरिं तदीयार्थ हरिं तदीहा कथना कथनश्रुताभ्यां लब्धस्मृतिर्यात्यतिपारमध्वनः तस्मात् आद्यरिन्द मनुष्यनादवनु असंग सुसंग जातः एल्लरू असंगनादंतः सुसंगदिंद असंगनादवनागि उंटवनु ಸಂಘ ಸುಸಂಗ ಜಾತ ಜ್ಞಾನಾಸಿನೈವ ಒಳ್ಳೆ ಸುಸಂಗ ಅಂದ್ರೆ ಸತ್ಪುರುಷರ ಸಂಘದಿಂದ ಉಂಟಾದ ಜ್ಞಾನವೆಂಬ ಕತ್ತಿಯಿಂದ ಅಸಂಗನಾಗಿದ್ದು ಸತ್ಪುರುಷರ ಸಂಘವನ್ನು ಮಾಡಿದ್ರಿಂದ ಉಂಟಾದ ತತ್ವಜ್ಞಾನವೆಂಬ ಖಡ್ಗದಿಂದ ಇಲ್ಲಿಯೇ ಇಹೈವ ಮೋಹ ವಿವೃಕ್ಷಂ ಮೋಹವನ್ನು ಕಡಿದಾಕ್ಬಿಡ್ಬೇಕಂತೆ ಎಲ್ಲರೂ ಯಾರ ಮೇಲೂ ಮೋಹ ಹಾಕ್ಬಾರ್ದು ಮಕ್ಕಳ ಮೋಹ ತಂದೆ ತಾಯಿ ಮೋಹ ತಂದೆ ತಾಯಿ ಎಂದಿರು ಮಕ್ಕಳು ಮಿಚ್ಛ ಎಂದು ಅರಿಗಿರಿ ಬ್ರಹ್ಮಾನಂದ ಸಾರಿ ಹೇಳುವ ರಾಮನಾಮವ ಜಪಿಸಿರಿ ಹಾಳು ಮಾಡಿದ ಹಾಗೆ ಯಾವ ಸಂಘವನ್ನು ಇಟ್ಕೋಬಾರ್ದು ಸಂಘ ಇಟ್ಕೊಂಡ್ಯೋ ಕಥೆ ಮುಗೀತು ಹಾಗಾಗಿ ವಿಶುದ್ಧ ಅದನ್ನು ಇಷ್ಟ ನೋಡು ತಸ್ಮಾನ್ ನರಹ ಅಸಂಗನಾಗಿ ಸುಸಂಗವನ್ನು ಇಟ್ಕೊಂಡು ತಾನು ಯಾರನ್ನು ಸಂಘವನ್ನು ಇಟ್ಕೊಳ್ಳದೆ ಸತ್ಪುರುಷರ ಸಂಘದಿಂದ ಉಂಟಾದ ಜ್ಞಾನವೆಂಬ ಖಡ್ಗದಿಂದ ಇಲ್ಲಿಯೇ ಮೋಹವನ್ನು ಕತ್ತರಿಸಿ ಹರಿಂ ತದೀಹ ಕಥನ ಶ್ರುತ ಹರಿಯನ್ನ ಅವನ ಕಥನ ಅವರ ಕಥನ ಶ್ರುತ ಕಥನವನ್ನು ಕೇಳೋದ್ರಿಂದ ಹರಿಯ ಕಥೆಯ ಶ್ರವಣದಿಂದ ಲಜ್ಜ ಸ್ಮೃತಿ ಪರಮಾತ್ಮ ಸ್ಮೃತಿಯನ್ನು ಪಡ್ಕೊಂಡವನಾಗಿ ಯಾತಿ ಪಾರಮಧ್ವನ ಈ ಸಂಸಾರದ ಆಚೆಯ ಜನರನ್ನು ಮುಟ್ಟುಬಿಡ್ತಾನೆ ದಾಟಬಿಡ್ತಾನೆ ಹರಿಯ ಸ್ಮರಣೆ ನಿರಂತರ ಮಾಡಿಬಿಟ್ರೆ ಆ ಹರಿಯ ಸ್ಮರಣೆಯಿಂದ ಸಂಸಾರದ ಆಚೆಯ ಜನರನ್ನು ಮುಟ್ಟುಬಿಡ್ತಾನೆ ಎಂಬಲ್ಲಿಗೆ ಪಂಚಮಸ್ಕಂಧೇ ಬ್ರಾಹ್ಮಣ ರಘುಗುಣ ಸಂವಾದೇ ಬ್ರಾಹ್ಮಣ ಉವಾಚ ಬ್ರಾಹ್ಮಣ ಉವಾಚ ದುರತ್ಯಯೇ ದುರತ್ಯಯೇ ಧನ್ಯಜಯಾ ನಿವೇಶಿತಃ ರಜಸ್ತಮಸತ್ವ ವಿಭಕ್ತ ಕರ್ಮ ದೃಕ್ ಸ ಏಷ ಸಾರ್ಥೋರ್ಥ ಪರ ಪರಿಭ್ರಮನ್ ಭವಾಟವೀಂ ಯಾತಿ ನ ಶರ್ಮ ವಿಂದತಿ ದುರತ್ಯಯೇ ಅಧ್ವನಿ ಈ ದಾಟುವುದಕ್ಕೆ ಆಗದೇ ಇರುವಂತಹ ಈ ಮಾರ್ಗದಲ್ಲಿ ಸಂಸಾರ ಮಾರ್ಗ ಇದೆಯಲ್ಲ ದಾಟುವುದಕ್ಕೆ ಸಾಗರ ಇದು ದಾಟುವುದಕ್ಕೆ ಆಗದೇ ಇದ್ದಂತಹ ಇದರಲ್ಲಿ ಅಜಾನ ಇದು ಮಾಯೆ ಮಾಯೆ ನಿಮ್ಮನ್ನು ತಳ್ಳಿಬಿಟ್ಟಿದೆ ಇರು ಇಲ್ಲಿ ಸಂಸಾರ ಸಾಗರ ಬಿದ್ದಿರು ಸಂಸಾರದಲ್ಲಿ ಬಿದ್ದಿರು ಅಜಯಿಂದ ಅಂದ್ರೆ ಮಾಯೆಯಿಂದ ಹೊಕ್ಕಿಸಲ್ಪಟ್ಟವನಾಗಿ ರಜಸ್ಸು ತಮಸ್ಸು ಸತ್ವ ಇದು ವಿಭಕ್ತ ಇದರ ವಿಂಗಡವಾಗಿರುವ ಕರ್ಮವನ್ನೇ ಕಾಣ್ತಾ ಯಾವ ಕರ್ಮ ಮಾಡ್ಲಿ ಶೌಚ ಕರ್ಮ ಮಾಡ್ಲಾ ಸಾತ್ವಿಕ ಕರ್ಮ ಮಾಡ್ಲಾ ಪುರಾಣಸ್ಥ ಕರ್ಮ ಮಾಡ್ಲಾ ಸ್ಮೃತ್ಯುಕ್ತ ಕರ್ಮ ಮಾಡ್ಲಾ ಲೌಕಿಕ ಕರ್ಮ ಮಾಡ್ಲಾ ಯಾವುದನ್ನ ಏನ್ ಲಾಭ ಏನ್ ನಾನು ಪಡಿಬಹುದು ಇದೇ ಯೋಚನೆ ತಲೆಯಲ್ಲಿ ಏನೇನ್ ಮಾಡ್ದೆ ಏನೇನ್ ಲಾಭ ಏನು ಯಾವ್ದನ್ನ ಹೋದ್ರೆ ದೊಡ್ಡ ಕೆಲಸ ಸಿಗತ್ತೆ ಜಾಸ್ತಿ ಲಾಭ ಆಗುತ್ತೆ ತುಂಬಾ ದುಡ್ಡು ಬರುತ್ತೆ ನಾನು ಬಯೋಟೆಕ್ನಾಲಜಿ ಓದ್ಲಾ ಅಥವಾ ಇನ್ಯಾಲೋ ಇದ್ರ ಓದ್ಲಾ ಅದು ಏನ್ ದೊಡ್ಡ ಯಾವ ಕೆಲಸ ಸಿಗತ್ತೆ 50,000 ಸಿಂಬಳ ಕೊಡ್ತಾರ 60,000 ಅಯ್ಯೋ ಬುದ್ಧಿಯೇ ನಿನ್ನನ್ ಮಾರ್ಕೋತೀಯಲ್ಲೋ ನೀನು ವಿಶ್ವಕ್ಕೆ ಒಡೆಯನಾಗಿರ್ತಕ್ಕವನ್ನ ಕೂತ್ಕೊಂಡು ನಾನು ನಿನ್ನ ಹಾಳಾಗ್ತೀನಿ ನನ್ನ 30,000-40,000 ದುಡ್ಡು ಕೊಡಿ ನಾನು ಅಯ್ಯೋ ಬುದ್ಧಿಯೇ ಏನ್ ಹೇಳಮ್ಮ ವಿವೇಕವನ್ನ ತಾನು ಸ್ವಯಂ ಸ್ವರಾಜ್ ಭವತಿ ಅಂತ ಹೇಳ್ತಾ ಇದೆ ಹಾಗಿದ್ದೇನೆ ಏನೋ ಬಹಳ ಓದ್ಬಿಟ್ಟು ಕಷ್ಟಪಟ್ಟು ಆಗ್ಲೂ ಓದ್ಬಿಟ್ಟು ದೊಡ್ಡ 90-95 ನಂಬರ್ ತಗೊಂಡ್ಬಿಟ್ಟು ಡಿಸ್ಟ್ರಿಕ್ಟ್ ತಗೊಂಡು ಒಳ್ಳೆ ಸರ್ಟಿಫಿಕೇಟ್ ತಗೊಂಡ್ಬಿಟ್ಟು ಒಳ್ಳೆ ಕಂಪ್ನಿಗೆ ನನ್ನ ಕಳ್ಸ್ಬಿಟ್ಟು ಆ ಬುದ್ಧಿವಂತ ತುಂಬಿಸ್ಕೊಂಡ್ಬಿಟ್ಟು ಅವ್ರದ್ದು ಕೆಲಸ ತಗೊಂಡು ಅವ್ರ ಬೆಳೆಸ್ಕೊಂಡು ಉಳಿಸ್ಕೊಂಡು ನೆಟ್ನ ಹೊಡಿಸ್ಕೊಂಡು ಮಾನ ಮರ್ಯಾದೆ ಉಳಿಸ್ಕೊಂಡು ಬರೋದಕ್ಕೆ ಬಹಳ ಕಷ್ಟ ಆಗುತ್ತೆ ಅದು ಯಾಕಬೇಕು ಮಾತು ಭಗವಂತ ಹೃದಯದ ಕೂತಿದ್ದಾರೆ ಅವನು ಸರ್ವ ಇಡೀ ಜಗತ್ತಿನ ವಿಶ್ವಾತ್ಮನ ಅವನು ಸಮಸ್ತವನ್ನು ಕೊಡ್ತಾನೆ ನೀ ಏನ್ ಬೇಕೋ ತನ್ನನ್ನೇ ಕೊಡ್ತಾನೆ ಚಿನ್ನವ ಕೊಡನು ರನ್ನವ ಕೊಡನು ತನ್ನನ್ನೇ ಕೊಡುವ ಸ್ವಾಮಿ ಅಂತ ಕೂತಿದ್ದಾನೆ ಅವನನ್ನು ಬಿಟ್ಕೊಂಡು
ಯಾರೋ ಏನೋ ಕೊಟ್ಟಾರೆ ಹೋಗ್ತಿಲ್ಲ, ಏನ್ ಹೇಳಬಹುದು ವಿವೇಕಾನ. ರಜಸ್ತಮ ಸತ್ವ ವಿಭಕ್ತ ಕರ್ಮದಕ್ಕಾಗಿ ಸಯೇಷ ಸಾರ್ಥೋ ಅರ್ಥಪದ, ಅರ್ಥವನ್ನುಳ್ಳವನಾಗಿ ದುಡ್ಡು ಅರ್ಥಪದನಾಗಿ ಬರೀ ಪ್ರಯೋಜನ ದುಡ್ಡು ಏನಾಗುತ್ತೆ, ಎಷ್ಟಿರತ್ತೆ, ಯಾವ್ದಿರುತ್ತೆ, ವಿದೇಶಕ್ಕೆ ಹೋದ್ರೆ ಎಷ್ಟಿರತ್ತೆ, ಅಲ್ಲಿಗೆ ಹೋದ್ರೆ ಎಷ್ಟಿರತ್ತೆ. ಅಯ್ಯೋ ಬುದ್ಧಿಯೇ, ಇದನ್ನು ಭ್ರಮಿಸುತ್ತ ಭವಾಟವೀಂ ಭವ ಸಂಸಾರವೆಂಬ ಅಟವಿ, ಅಟವಿಯ ಕಾಡು, ಸಂಸಾರ ಎಂಬ ಕಾಡಿನಲ್ಲಿ ಸುತ್ತಾ ಇರ್ತಾರಂತೆ ಒಂಟಿಯಾಗಿ. ನ ಶರ್ಮ ಯಾವಿಂದರಿ ಸುಖ ಅನ್ನೋದನ್ನ ಪಡ್ಕೊಳ್ಳೋದೇ ಇಲ್ಲ. ಕತ್ತೆಯಂತೆ 60 ವರ್ಷ ಆಗೋವರೆಗೂ ದುಡಿತಾನೆ, ಕತ್ತೆ ಚಾಕರಿ ಮಾಡ್ತಾನೆ. 60 ವರ್ಷ ದುಡಿದ್ಮೇಲೆ ಇನ್ನು ಎಲ್ಲ ಜಾಯಿಂಟ್ ಎಲ್ಲ ನೋವು ಶುರು ಆಗುತ್ತೆ. ನಡೆಯೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಕೂರೋಲ್ಲ, ಕುರ್ಚಿ ಮೇಲೆ ಕುತ್ಕೋಬೇಕು, ಇದನ್ನ ಮಾಡ್ಕೋಬೇಕು, ಅಲ್ಲೇ ತಿನ್ಬೇಕು. ಅಯ್ಯೋ ಬುದ್ಧಿಯೇ. ಯಾವ ಇವನಿಗೆ ಇಮೇ ಷಣ್ ನರದೆ, ಈ ಆರು ಜನ ದಸು ಕಾಮ ಕ್ರೋಧ ಲೋಮ ಮೋಹ ಮೋಹಮದ ಮಾಚರ್ಯ ಎಂಬ ಆರು ಜನ ಕಳ್ಳರು ಇವನ ಎಲ್ಲಾ ಪ್ರಯೋಜನ ಲುಂಪಂತೆ ರೂಟಿ ಹೊಡಿತಾರಂತೆ. ಇವನ ಜ್ಞಾನರತ್ನಾಪಹಾರಾಯ ಕಾಮಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಹ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗೃತ ಜಾಗೃತ. ಯಾವ ಇದೇ ಈ ಸಂಸಾರ ಇದರಲ್ಲಿ ಮಾರ್ಗದಲ್ಲಿ ಹೇ ನರದೇವನೇ ನಹುಗಣನೇ ದಸ್ಯುಗಳು ಕೂತ್ಕೊಂಡಿದ್ದಾರೆ. ದಸ್ಯುನೇನೋ ಕಳ್ಳರು, ದರೋಡೆಗಾರರು, ದರೋಡೆಕಾರರು, ದಸ್ಯು ಕಳ್ಳರುಗಳು. ತಪ್ಪಿಸತ್ತೆ ನಮ್ಮನ್ನ ಅಂತ ದಾರಿನ. ಸಾರ್ಥಂ ವಿಲುಂಪಂತಿ, ಪುರುಷಾರ್ಥವನ್ನು ಮೋಸ ಮಾಡಿದೆ. ಕುನಾಯಕ ಕೆಟ್ಟ ನಾಯಕನನ್ನ ಯಾವ ರೀತಿ ಬಲಾತ್ಕಾರವಾಗಿ ಬೇರೆ ರಾಜರುಗಳು ಶತ್ರುಗಳು ಬಂದು ಅಟ್ಯಾಕ್ ಮಾಡಿ ಕಿತ್ಕೊಂಡ್ಬಿಡ್ತಾರೋ ಆ ರೀತಿ ಈ ಕಳ್ಳರು, ಆರು ಜನ ಕಳ್ಳರು ಇವರು ಕಿತ್ಕೊಂಡ್ರೆ. ಗೋಮಾಯವ ನರಿಗಳು, ಯಾರು ಹಿಂದಿಗಳು ಅನ್ನೋ ನರಿಗಳು, ಅವರು ಹರಂತಿ ಸಾರ್ಥಿಕಂ, ಇವನ್ನ ಇವನ ವಿವೇಕಾನಂದ ಬುದ್ಧಿಯನ್ನ ಕದ್ಕೊಂಡು ಹೋಗುತ್ತಿದ್ದೆ. ಇಲ್ಲಿ ಇರ್ಬೇಡ, ಎಲ್ಲಿ ಆತ್ಮವಿಚಾರ ಮಾಡ್ಬಿಡ್ತಾನೋ, ಎಲ್ಲಿ ತತ್ವವಿಚಾರ ಮಾಡ್ಬಿಡ್ತಾನೋ ಅಂತ ಹೆದರ್ಕೊಂಡು ಈ ಹಿಂದಿಗಳನ್ನ ಗುಳ್ಳೆ ನರಿಗಳು ಈ ಬುದ್ಧಿ ಎಂಬ ಸಾರ್ಥಿಯನ್ನ ಕದ್ಕೊಂಡು ಹೋಗುತ್ತಂತ. ಹೌದು, ಹೇಗೆ ಅಂದ್ರೆ ಪ್ರಮತ್ತ ಮಾವಿಷ್ಯ, ಇದನ್ನ ಪ್ರಮತ್ತವನ್ನಾಗಿ ಹೊಕ್ಕಿಸ್ಬಿಟ್ಟು ಉರಣಂ ಮೃತಾಹ, ಆ ಆಡನ್ನ ಕೋರಿ ಆಡು ಮೇಕೆಯನ್ನ ತೋಳ ಯಾವ ರೀತಿ ಕದ್ಕೊಂಡು ಹೋಗುತ್ತೋ ಆ ರೀತಿ ಈ ಹಿಂದಿಗಳೆಂಬ ತೋಳಗಳು ಈ ಮನಸ್ಸು ಬುದ್ಧಿ ಎಂಬಂತಹ ಇದನ್ನ ಇದನ್ನ ಕದ್ಕೊಂಡು ಹೋಗ್ಬಿಡುತ್ತೆ. ಬಹಳ ಅಪಾಯ, ಹುಷಾರಾಯಿದರು. ಪ್ರಭೂತ ವೀರು ತೃಣ ಗುಲ್ಮಗಹ್ವರೇ ಕಠೋರ ದಂಶೈರ್ಮಶಕೈರುಪದ್ರುತ ಕ್ವಚಿತ್ತು ಗಂಧರ್ವಪುರಂ ಪ್ರಪಶ್ಯತಿ ಕ್ವಚಿತ್ ಭಾರಿ ಬಳ್ಳಿಗಳು ತುಂಬಿದೆ. ಪ್ರಭೂತ ವೀರುತ್, ವೀರುತ್ ಅಂದ್ರೆ ಬಳ್ಳಿಗಳು. ತೃಣ ಗುಲ್ಮ ಹುಲ್ಲುಗಳು, ಗುಲ್ಮ ಅಂದ್ರೆ ಬೇರೆ ಬೇರೆ ಕಾಡು ಜಾತಿಗಳು. ವೀರುತ್ ವೀರುತ ಗುಲ್ಮ ಅಂತ ಪೊದೆಗಳು, ಬಳ್ಳಿಗಳು, ಹುಲ್ಲುಗಳು, ಇಂಥ ಗಹ್ವರ ಇದನ್ನ ಘಟ ಗಹರವಾಗಿರುವ ಕಠೋರವಾಗಿರುವ ಬಹಳ ಜೋರಾಗಿ ಚುಚ್ಚುವಂತಹ ದಂಶೈಹಿ, ಆ ನೊಣಗಳು ಅಥವಾ ಸೊಳ್ಳೆಗಳು. ಒಂದು ದಂಶ ಅಂದ್ರೆ ಸೊಳ್ಳೆ, ನೊಣ ಅಂದ್ರೆ ಮಶಕ ಅಂದ್ರೆ ಸೊಳ್ಳೆ. ಇದರಿಂದ ಉಪದ್ರುತ ಪೀಡಿಸಲ್ಪಟ್ಟವನಾಗಿ ಈ ಸಂಸಾರದಲ್ಲಿ ಈ ಕಾಯಿಲೆ ಕಸಾಲೆಗಳು, ನೆಂಟರುಗಳು, ಎಲ್ಲರೂ ಸೊಳ್ಳೆಗಳು, ನೊಣಗಳು, ಇದ್ರ ಹಾಗೆ ಈ ಕಿರುಕುಳಗಿದೆಯಲ್ಲ, ಕಷ್ಟಗಳು, ಕಿರುಕುಳಗಳು, ತೊಂದರೆಗಳು ಇದೆ, ಇವುಗಳನ್ನೆಲ್ಲ ಅದಕ್ಕೆ ಹೋಲಿಸ್ತಾ ಇದ್ದಾರೆ. ಇವುಗಳಿಂದ ಪೀಡಿಸಲ್ಪಟ್ಟವನಾಗಿ ಕೋಚಿತ್ ಗಂಧರ್ವಪುರಂ, ಗಂಧರ್ವಪುರ ಅಂದ್ರೆ ಮೇಷಂತ ತೋರಿಕೆ ಆಗಿರ್ತಕ್ಕ ಪಟ್ಟಣವನ್ನ ಪ್ರವೇಶ ಮಾಡ್ತಾನೆ. ಸುಳ್ಳು ಸುಳ್ಳು ಆಗಿರ್ತಕ್ಕಂತಹ ಜಾಗಕ್ಕೆ ಹೋಗ್ತಾನೆ. ಕೊಚಿತ್ ಕೊಚಿತ್ ಚಾಶು ಆರು ರಯೋನ್ಮುಖ, ವೇಗವಾಗಿ ರಯೋನ್ಮುಖ ಗ್ರಹ, ಒಂದು ಕೊಳ್ಳಿಯ ಗ್ರಹ ಅಂದ್ರೆ ಚಿನ್ನದ ಒಂದು ಗ್ರಹವನ್ನು ಇಟ್ಕೊಂಡು ಮೋಹ ಹೋಗ್ತಾನೆ ಅಂತ ಏನ್ ಮಾಡಿದ್ದಾರೆ. ಉಲ್ಮುಖ ಗ್ರಹ ಏನ್ ಮಾಡಿದ್ದಾರೆ, ಕೊಳ್ಳಿ ಕೊಳ್ಳಿ ಪಿಶಾಚಿಗಳೆಂಬ ಕಣ್ಬೀಳುತ್ತ ಬೀಳುತ್ತೆ ಅವರಿಗೆ ವೇಗವಾಗಿ ಬಂದು ಕೊಳ್ಳಿ ಪಿಶಾಚಿಗಳ ಮುಂದೆ ಬರುತ್ತೆ ಅಂತ.
ಅಂದ್ರೆ ಎಲ್ಲ ಸಂಸಾರದ ಕಷ್ಟಗಳನ್ನೇ ಒಂದಕ್ಕೊಂದು ಹೋಲಿಸ್ತಾ ಇದ್ದಾರೆ. ಅವರು ಜ್ಞಾತಿಗಳ ಕಷ್ಟ, ಅಹಿತಕರ ಅಸೂಯ ಪಡೋರು, ನಮ್ಗೆ ಆಗದೇ ಇದ್ದರಿಂದ ಶತ್ರುಗಳು ಇರ್ತಾರಲ್ಲ ಅವರು, ನಮ್ಗೆ ಬೇರೆ ರೋಗ ರುಜಿನಾದಿಗಳು, ನೂರಾರು ತರಹ ತಾಪತ್ಯಗಳು, ಕಷ್ಟಗಳು ಜೀವನದಲ್ಲಿ ಸಂಸಾರದಿದೆಯಲ್ಲ ಅವುಗಳು ಇವನನ್ನ ಜೋಳಿ ಕೊಡುತ್ತೆ, ಕಷ್ಟಪಾಡ ಇರ್ತದೆ, ತೊಂದರೆ ಕೊಡುತ್ತೆ ಅಂತ. ನಿವಾಸತೋ ಯದ್ರವಿಣಾತ್ಮಬುದ್ಧಿಃ ತತಸ್ತತೋ ಧಾವತಿ ಭೋ ಅಟವ್ಯಾಂ ಕ್ವಚಿಚ್ಚವಾತ್ಯೋ ಸ್ಥಿತಪಾಂ ಸುಧೂಮ್ರಾ ದಿಶೋ ನ ಜಾನಾತಿ ರಜಸ್ವಲಾಕ್ಷಃ. ನಿವಾಸತಃ ಯದ್ರವಿಣಾತ್ಮಬುದ್ಧಿಃ, ದುಡ್ಡಿನ ಬುದ್ಧಿಯಿಂದ ಕೂಡಿಕೊಂಡವನಾಗಿ ದುಡ್ಡು ಬೇಕು ದುಡ್ಡು ಬೇಕು, ಅದರಿಂದ ನಿವಾಸಿತ ಅಂದ್ರೆ ಅದಕ್ಕಾಗಿ ವಾಸ ಮಾಡ್ಕೊಂಡು ನಿರ್ವಾಸಿತ ಇದೆ, ನಿವಾಸಿತ ಇದೆಯಾ ತತಸ್ತತ್ವ ಧಾವತಿ, ಅಲ್ಲಿ ಇಲ್ಲಿ ಓಡ್ತಾ ಇರ್ತಾರೆ, ಅಲ್ಲಿ ದುಡ್ಡು ಸಿಗತ್ತೆ, ಅಲ್ಲಿ ಕೀರ್ತಿ ಸಿಗತ್ತೆ, ಅಲ್ಲಿ ಅನುಕೂಲವಾಗುತ್ತೆ, ಅಲ್ಲಿ ಇದಾಗುತ್ತೆ ಅಂತ ಹೇಳಿ ಎಲ್ಲೆಲ್ಲೋ ವಾಸ ಮಾಡ್ತಾನೆ, ಎಲ್ಲೆಲ್ಲೋ ಹೋಗ್ತಾ ಇರ್ತಾನೆ, ಏನೇನೋ ಮಾಡ್ತಿರ್ತಾನೆ. ಭೋ ಅಂದ್ರೆ ಭೋ ರಾಜ, ಈ ಸಂಸಾರ ಅಟವಿಯಲ್ಲಿ ಕಾಡಿನಲ್ಲಿ ಓಡ್ತಾ ಇರ್ತಾನೆ, ತಿರುಗಾಡ್ತಿರ್ತಾನೆ, ಸುತ್ತಾ ಇರ್ತಾನೆ, ಇವನಿಗೆ ಏನು ಇದಿಲ್ಲ. ಕೊಚ್ಚಿ ಕೆಲವು ಸಲ ವಾತ್ಯೋ ಗಾಳಿಯಿಂದ ಎದ್ದಂತಹ ಧೂಳು, ಅದರಿಂದ ಧೂಮ್ರ ಅಂದ್ರೆ ಧೂಮ್ರ ಇದು ಹೊಗೆ ತರಹ ಆಗಿರ್ತ ಆದದ್ದಾಗಿ ದಿಕ್ಕುಗಳ ಕಾಣದ ಆಗಿ ರಜಸ್ವಲಾಕ್ಷ ಪೂರ್ತಿ ಕಣ್ಣೊಳಗೆಲ್ಲ ಧೂಳು ತುಂಬಿಕೊಂಡು ದಿಕ್ಕೇ ಕಾಣದೆ ಹಂಗ ಆಗುತ್ತಲ್ಲ, ಹಾಗೆ ಇವನು ಶೋಕ ಮೋಹ ಸಿಕ್ಕಾಕೊಂಡು ರಾಗದ್ವೇಷ ಆಗಿಕೊಂಡು ದಿಕ್ಕೇ ಕಾಣದೇ ಇದ್ದವನಾಗಿ ಈ ಸಂಸಾರ ಎಂಬ ಅಟವಿಯಲ್ಲಿ ಕಾಡಿನಲ್ಲಿ ತಿರುಗಾಡ್ತಾ ಇರ್ತಾನೆ, ಒದ್ದಾಡ್ತಾ ಇರ್ತಾನೆ, ಸುತ್ತಾ ಇರ್ತಾನೆ, ಅಷ್ಟೇ ಮಾಡ್ತಿರ್ತಾನೆ. ಜಿಲ್ಲಿನ ಏನ್ ಮಾಡಿದಾರೆ ಅದೃಶ್ಯ ಜಿಲ್ಲಿ, ಜಿಲ್ಲಿ ಜಿಲ್ಲಿನ ಕ್ರಿಮಿಯ ಜಿಲ್ಲಿ ಅಂತ ಕ್ರಿಮಿ ಹಸಿರ ಯಾವ ಕ್ರಿಮಿ ಅದು? ಹಾ ಹೌದು ಹೌದು, ಅದೃಶ್ಯ ಜಿಲ್ಲಿ ಸ್ವರ ಕರ್ಣ ಶೂಲ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಕಿವಿಗಳ ಆ ಧ್ವನಿಯಿಂದ ಕರ್ಣಶೂಲ ಕಿವಿಗೆ ಗುಲ್ಲೇ ಯಾವ್ದಕ್ಕೂ ರೂಪಕ ಮಾಡ್ತಾ ಇದ್ದಾನೆ ಈ ಮಲ್ಕಂಡಾಗತ್ತೆ ಓಡಾಡೋದಾಗತ್ತೋ. ಉಲೂಕ ಅಂದ್ರೆ ಗೂಬೆ, ಗೂಬೆಯ ಮಾತುಗಳಿಂದ ವ್ಯಥಿತ ಕ್ಷೋಭೆಗೊಂಡ ಹೆದರುಗೊಂಡಂತಹ ಮನಸ್ಸುಳ್ಳವನಾಗಿ, ಅಂದ್ರೆ ಗೂಬೆಯಂತಿರೋ ಜನರು, ಈ ಕ್ರಿಮಿಗಳಂತೆ ಇರ್ತಕ್ಕಂತಹ ಶಬ್ದಗಳು, ಬೇರೆ ಬೇರೆ ಸಂಸಾರದಲ್ಲೇ ಇರ್ತಕ್ಕಂತಹ ಈ ಬೇರೆ ಬೇರೆ ವಿಚಿತ್ರಗಳಿಂದ ಹೆದರುಗೊಂಡ ಅಂತಃಕರಣ ಉಳ್ಳವನಾಗಿ ಪುಣ್ಯವರ್ಗ ಪುಣ್ಯವಿಲ್ಲದೆ ಸುಖವಿಲ್ಲದೆ ಇರ್ತಕ್ಕಂತಹ ಮರದ ಕೆಳಗೆ ಆಶ್ರಯಿಸಿಕೊಂಡಿರ್ತಾನೆ. ಸಂಸಾರ ಅನ್ನೋದೇ ಒಂದು ವೃಕ್ಷ, ಪುಣ್ಯರಹಿತ ದುಃಖಮಯವಾದ ವೃಕ್ಷ, ಆ ವೃಕ್ಷದ ಕೆಳಗೆ ಆಶ್ರಯಿಸಿಕೊಂಡಿದ್ದಾನೆ. ದುಃಖ ವೃಕ್ಷದ ಕೆಳಗಿದ್ದ ಅವನಿಗಿಂತ ಸುಖ ಸಿಗತ್ತೆ, ದುಃಖ ಮರದ ಕೆಳಗೆ ಕೂತ್ಕೊಂಡಿದ್ದಾನೆ, ನಂಗೆ ಇದು ನೆರಳು ನಂಗೆ ಆಶ್ರಯ ಅಂತ ಕೂತ್ಕೊಂಡಿದ್ದಾನೆ. ಈ ಕ್ಷುಧಾರ್ಥಿತ ಹಸುವಿನಿಂದ ಬಳಲಿರ್ತಾ ಮರೀಚಿ ತೋಯಾನ್, ಮೃಗ ಮರೀಚಿಗೆ ಇದು ಬಿಸಿಲು ಕುದಿಯ ನೀರನ್ನ ಅಟ್ಟಿಸ್ಕೊಂಡು ಅಭಿಧಾಮತಿ ಕೊಚ್ಚಿತು ಓಡ್ತಾ ಇದ್ದಾನೆ. ಅಂದ್ರೆ ಏನ್ ವಿಷಯ ಸುಖಕ್ಕಾಗಿ ಓಡ್ತಾ ಇದ್ದಾನೆ, ವಿಷಯ ಸುಖಗಳೆಲ್ಲ ಮೃಗ ಮರೀಚಿಗೆ ಸಮಾನ ಅಂತ, ಬಿಸುಕದ ನೀರಿಗೆ ಸಮಾನ, ಅದನ್ನು ಅಟ್ಟಿಸ್ಕೊಂಡು ಓಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಅಲ್ಲಿ ಅಲ್ಲೇನೋ ಸಿಗುತ್ತೆ, ಅಲ್ಲಿ ಹೋದ್ರೆ ಏನೋ ಸಿಗುತ್ತೆ, ಆ ಊರಿಗೆ ಹೋದ್ರೆ ಲಾಭ, ಇಲ್ಲಿ ಏನೋ ವ್ಯವಹಾರ ಮಾಡಿದ ಲಾಭ ಅಂತೇಳಿ ಮೃಗ ಮರೀಚಿಕೆಯಂತೆಯೇ ತಿರುಗ್ತಾ ಇದ್ದಾನೆ ಇವನು. ಪರಸ್ಪರಂ ಚಾಲಶತೆ ನಿರಂಧಃ ಆಸಾಧ್ಯತಾಪಂ ಕ್ವಚಿದಗ್ನಿತಾಪಃ ತಪ್ತಃ ಕ್ವಚಿದಗ್ನಿತಪ್ತಃ ನಿರ್ವಿಜ್ಯತೆ ಕ್ವಚ ಯಕ್ಷೈರ್ಹೃತಾಸುಃ. ಕ್ವಚಿದ್ ದ್ವಿತೋಯಾಃ, ದ್ವಿತೋಯ ಏನ್ ಮಾಡಿದ, ಕ್ವಚಿದ್ ದ್ವಿತೋಯ ಸರಿತೋಭಯ ಅಂತ ನೀರೇ ಇದೆ ಅಲ್ವಾ ಅಂತ, ದ್ವಿತೋಯ ದ್ವಿತೋಯಾಃ ನೀರಿಲ್ದೇ ಇರ್ತಕ್ಕಂತಹ ನದಿ ಹತ್ರ ಓಡ್ ಹೋಗ್ತಾರಂತೆ. ಯಾವ ನದಿಯಲ್ಲಿ ನೀರೇ ಇಲ್ವೋ ಆ ಹಂಗೆ ಎಲ್ಲಿ ಸುಖವೇ ಇಲ್ವೋ ಅಲ್ಲಿ ಓಡೋಗ್ತಾರೆ. ಹಂಗೆ ವಿತೋಯಾಹ ಸರಿತಃ ಅಭಿಯಾತಿ ಪರಸ್ಪರಂ ಚಾಲಶತೆ ನಿರಂಧಃ, ನಿರಂಧಃ ಅಂದ್ರೆ ಅನ್ನವಿಲ್ಲದೆ ಇದ್ದವನಾಗಿ, ಅಂಧ ಅಂದ್ರೆ ಅನ್ನ, ಚಾಲಶತೆ ಏನ್ ಮಾಡಿದ ಅಡ್ಡಾಡ್ತಾ ಇರ್ತಾನೆ, ಏನ್ ಮಾಡಿದಾನ
ಪರಸ್ಪರ ಭೋಜನ ಆಲಸ್ಯ ನಶತೆಯಿಂದ ಅದು ಭೋಜನ ಬಿಡ್ತಾರೆ. ಆದ್ರೆ ಅನ್ನವೇ ಇಲ್ಲ, ಅನ್ನವೇ ಇಲ್ಲದೆ ಇದ್ದಿದ್ದಾಗಿ ತಿನ್ನ ಬೇಯಿಸ್ತಾ ಇರ್ತಾರೆ. ಒಬ್ರು ನಂಗೆ ಬೇಕು ಊಟ, ನಂಗೆ ಬೇಕು ಊಟ, ನಂಗನ್ನ ಬೇಕು ಅಂತ ಹೇಳಿ ಪರಸ್ಪರ ಒಂದಾಡ್ತಾ ಇದ್ದಾರೆ. ಹಾಗೆ ದಾವ ಅಂದ್ರೆ ಪ್ರಳಯ ಅಗ್ನಿ, ಅದನ್ನ ಹೊಂದಿ ಅಗ್ನಿತಪ್ತ ಬೆಂಕಿಯಿಂದ ಬೆಂದವನಾಗಿ ನಿರ್ವಿಜ್ಯತೆ ಬೇಸಗೊಳ್ಳುತ್ತಾನೆ. ಯಕ್ಷೈರ್ ಹತಾಸು, ಯಕ್ಷಗಳಿಂದ ಯಕ್ಷರುಗಳಿಂದ ಪ್ರಾಣವನ್ನು ಕಳ್ಕೊಂಡವನಾಗಿ. ಯಕ್ಷರು ಅಂದ್ರೆ ಯಾವುದೋ ಪೂಜ್ಯರಾಗಿರ್ತಕ್ಕಂಥ ಕಣ್ಣು ಕಾಣದಿರ್ತಕ್ಕಂತಹ ಒಂದು ಶಕ್ತಿ, ಅದರಿಂದ ಪ್ರಾಣವನ್ನು ಕಳ್ಕೊಂಡವನಾಗಿ ಒದ್ದಾಗ ಸಿಂಗಾಡಿಸ್ತಾ ಇರ್ತಾನೆ. ಒಂದು ಸಂಸಾರದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ ಅನ್ನಕ್ಕೆ ಬೇರೆ ಬೇರೆ ಶಬ್ದವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಶೂರವಾಗಿರ್ತಕ್ಕಂಥ ಶತ್ರುಗಳಿಂದ ಇವನ ಸಂಪತ್ತೆಲ್ಲ ಕೊಳ್ಳೆ ಹೊಡೆದು ಪಡುತ್ತೆ, ಕಿತ್ಕೊಂಡು ಹೋಗ್ಬಿಡ್ತಾನೆ. ಕೊಚಿತ್ ನಿರ್ವಿಣ್ಣ ಚೇತ, ಬಹಳ ಬೇಸತ್ತುಕೊಂಡ ಮನಸ್ಸುಳ್ಳವನಾಗಿ ಶೋಕಿಸ್ತಾ ಇರ್ತಾನೆ. ವಿಮೋ ಮೋಹಗೊಂಡವನಾಗಿ ಉಪಯಾತಿ ಕಷ್ಮ, ಬಹಳ ಮನಸ್ಸಿಗೆ ಚಿಂತೆಯನ್ನ ಶೋಕವನ್ನ ಕಷ್ಮಲವನ್ನ ದೋಷವನ್ನ ತುಂಬ್ಕೋತಾನೆ, ಬಹಳ ಚಿಂತಾಕ್ರಾಂತನಾಗ್ತಾನೆ. ಕೆಲವೊಮ್ಮೆ ಈ ಸುಳ್ಳು ಸುಳ್ಳಾಗಿರ್ತಕ್ಕಂಥ ಗಂಧರ್ವಪುರ ಅಂದ್ರೆ ತೋರಿಕೆಯಾಗಿರ್ತಕ್ಕಂತಹ ಈ ವಿಷಯಗಳಲ್ಲಿ ಓಡಾಡ್ತಾ ಇರ್ತಾನೆ. ಪ್ರವೇಶ ಮಾಡಿದವನಾಗಿ ಅಲ್ಲಿ ಏನೋ ಸಿಕ್ತು ಅನ್ನೋ ಹಾಗೆ ಅಂದ್ಕೊಂಡವನಾಗಿ ಒಂದು ಮುಹೂರ್ತ ಕಾಲ ಸಂತೋಷಗೊಂಡವನಾಗ್ತಾನೆ. ಗಂಧರ್ವರ ಮಾಯಾನಗರ ಕಲ್ಪಿತ, ಏನೂ ಇಲ್ಲ, ಕಲ್ಪನೆ ಮಾಡ್ಕೊಂಡು ನಂಗೆ ಏನೋ ಸಿಕ್ತು, ಏನೋ ಪಡ್ಕೊಂಡು ಏನೋ ನೋಡಿ ಅಂತ ಹೇಳಿ ತತ್ಕಾಲದಲ್ಲಿ ಸಂತೋಷ ಪಟ್ಟವರಂತೆ ಆಗ್ತಾನೆ. ಎಲ್ಲ ಕಲ್ಪನೆಯ ಸಂತೋಷವೇ ಆಗಿರಲ್ಲ, ಏನು ಪಡ್ಕೊಂಡೇ ಇರಲ್ಲ, ಏನೋ ಭ್ರಾಂತಿಯಿಂದ ಅವನು ಒಂದು ಮುಹೂರ್ತ ಕಾಲ ಸಂತೋಷ ಪಟ್ಟವನಂತೆ ತೋರ್ತಾನೆ, ಕಾಣ್ತಾನೆ. ಆಯ್ತಾ ಟೈಮು? ಕ್ವಚಿತ್ ಕಂಟಕ ಶರ್ಕರಾಂಗ್ರಿ, ಕಂಟಕ ಶರ್ಕರಾಂಗ್ರಿ ನಗಾರು ರುಕ್ಷುರ್ ವಿಮನ ಇವಾಸ್ತೆ ಪದೇ ಪದೇ ಭ್ಯಂತರ ಬನ್ಹಿ ಬನ್ ಕೌಟುಂಬಿಕರು ಗೃಹಸ್ಥನು ಜನರಿಗೋಸ್ಕರ ಸಿಟ್ಟಾಗ್ತಾ ಇರ್ತಾರಂತೆ. ಹಾ ಬನ್ನಿಮ್ಮ, ಚಲನ್ ಕೊಚಿತ್ ಕಂಟಕ ಶರ್ಕ, ಮುಳ್ಳಿರೋ ಜಾಗ ಬರೀ ಚುಪ್ ಇದು ನೊರಜು ಕಲ್ಲು, ಕಾಲು ಚುಚ್ಚುವಂತಹ ಕಲ್ಲು. ಆದ ಕುಂಡಿ ನಗಾರು ವೃಕ್ಷ ಬೆಟ್ಟವನ್ನು ಹತ್ತಬೇಕು ಅಂತ ಕುಂಡ್ಕೊಂಡವಾಗಿ ವಿಮನಾಹ ಆಸ್ತಿ ಮನಸ್ಸು ಕ್ರೀಡೆದವನಾಗಿ ಬಹಳ ದುಃಖಿತನಾದವನಾಗಿ ಸುಮ್ಮನೆ ಕೂತು ಬಿಡ್ತಾನೆ. ಕೈ ಕಾಲೆಲ್ಲ ಸೋತೋಗುತ್ತೆ, ಮುಳ್ಳೆಲ್ಲ ಶುಚ್ಕೊಳ್ಳುತ್ತೆ, ನೋಜುಗಳು ನೋಡಿ ಕಾಲೆಲ್ಲ ಪೆಟ್ಟಾಗಿರುತ್ತೆ. ಇದೇ ಮಾತಾ ಇರ್ತಾನೆ ಪದೇ ಪದೇ ಅಭ್ಯಂತರ ಬನ್ನಿನ ಒಳಗಿರ್ತಕ್ಕಂತಹ ವನ್ನಿ ಶೋಕಾಗ್ನಿ ಅನ್ನದಿಂದ ಪೀಡಿತನಾದವನಾಗಿ ಹೆಜ್ಜೆಜ್ಜೆಗೂ ಶೋಕಾಗ್ನಿ ಇದನ್ನು ಸುಡ್ತಾ ಇರುತ್ತೆ. ಅದರಿಂದ ಸುಡಲ್ಪಟ್ಟವನಾಗಿ ಈ ಕೌಟುಂಬಿಕನು ಜನರಿಗೋಸ್ಕರ ತನಗೇನೋ ಇಷ್ಟ ಈಡೇದೇ ಇದ್ದಾಗ ತನಗೆ ಕಷ್ಟ ಬಂದಾಗ ಯಾರನ್ನ ಬೈಯೋದು, ಯಾರನ್ನ ತಿಳಿಸ್ಕೊಳ್ಳೋದು, ತನಗೇನೇನೋ ಆಗ್ತಾ ಇರುತ್ತೆ, ತನ್ನ ಕಷ್ಟ ತನ್ನ ಪರಿಹಾರ ಮಾಡ್ಕೋದೀನಿ, ಯಾರ್ಯಾರ ಮೇಲೆ ಬೈಯೋದು ಹೊಡೆಯೋದು ಮಾಡಿ ತನಗೆ ಸಿಟ್ಟಾಗ್ತಾ ಇರ್ತಾನೆ. ತನಗೆ ಏನು ವಿವೇಕ ಇರಲ್ಲ, ತನ್ನ ಕಷ್ಟಕ್ಕೆ ತಾನೇ ಹೊಣೆಯಾಗಿದ್ದು ಒದ್ದಾಡ್ತಾ ಇರ್ತಾನೆ. ಇಷ್ಟೇ ಹಣೆ ಬರ ಅಂತ ಸಂಸಾರ ಹಣೆ ಮಾಡ್ತಿದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಎಂಟು ಐದು ಆಯ್ತು, ನಾಳೆ ಕ್ವಶನ್ ನಿಗೀರ್ನು ಅಜಗರ ಅಜಗರ ಏನೋ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೀ ಕಲೀಶಾ.